नमस्कार वीक्षकरे जी संवाद के स्वागत नानु शिल्पा राजन वीक्षकरे कोविड अन्नो महामारी मुगीतप्प निट्टुसिरु बिडोण आराम ओडोण होरगडे होगोण शापिंग माडोण ट्रिप माडोण अंत आल्रेडी जन एल्ल शुरु माड्कोंडिद्दारे डिसेंबर वेकेशन अल्लि इद्दारे आद्रे ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಜಕ್ಕೂ ಒಂದು ಆತಂಕಕಾರಿ ವಿಷಯ ಇದನ್ನ ಹೇಳಲೇಬೇಕು ಹೆದರಿಕೆ ಅಲ್ಲ ಎಚ್ಚರಿಕೆಯನ್ನ ಕೊಡಲೇಬೇಕಾಗಿದ್ದು ನಮ್ಮ ಕರ್ತವ್ಯ ಚೀನಾ ಈಗಾಗಲೇ ತತ್ತರಿಸಿ ಹೋಗ್ತಾ ಇದೆ ಮುಂದಿನ 3 ತಿಂಗಳಲ್ಲಿ 800 ಮಿಲಿಯನ್ ಜನ ಕೋವಿಡ್ ಗೆ ತುತ್ತಾಗೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ತಜ್ಞರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಅಲ್ಲಿನ ಪರಿಸ್ಥಿತಿ ಹದಗೆಟ್ ಹೋಗಿದೆ ಕೈಮೀರಿ ಹೋಗಿದೆ ಆದರೆ ಆ ದಿನಗಳು ಭಾರತಕ್ಕೂ ಕೂಡ ದೂರ ಇಲ್ಲವಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹಾಗಾದ್ರೆ ಭಾರತದ ಸಿಚುಯೇಷನ್ ಏನು ಎಲ್ಲೆಲ್ಲಿ ಕೊರೋನಾ ಸೋಂಕು ಈಗ ಆಲ್ರೆಡಿ ಶುರುವಾಗಿದೆ ಮತ್ತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆಯಾ ಇದೆಲ್ಲ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಮತ್ತೆ ಕೋವಿಡ್ ಕಂಟಕ ವೀಕ್ಷಕರೆ ಮತ್ತೆ ಶುರುವಾಯಿತು ಕೋವಿಡ್ ಕಂಟಕ ಕೋವಿಡ್ ಅನ್ನೋ ಮಹಾಮಾರಿ ಮುಗಿತು ಎಲ್ಲಾ ಮುಗಿತು ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಎಲ್ಲಾ ಮುಗಿತಪ್ಪ ನಿಟ್ಟಸ್ರು ಬಿಡಣ ಆರಾಮಾಗಿರಣ ಅನ್ನುವಂತ ಸಂದರ್ಭದಲ್ಲಿ ಈಗ ಮತ್ತೆ ಆತಂಕ ಶುರುವಾಗಿದೆ ಇದು ಅಂತಿಂತ ಆತಂಕ ಅಲ್ಲ ಸ್ವಲ್ಪ ಹೆಚ್ಚಿನದಾದಂತ ಎಚ್ಚರಿಕೆನ ವಹಿಸಬೇಕು ಅಂತ ಹೇಳ್ತಿದ್ದಾರೆ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ ಜನರಲ್ಲೂ ಕೂಡ ಆದ್ರೆ ಇದು ಹೊಸದೇನಲ್ಲ ಅನ್ನೋದು ನಾವು ನೋಡಬೇಕಾಗುತ್ತೆ ಸೋ ಇದೇನ ಇವತ್ತು ನೆನ್ನೆ ಹೊಸದಾಗಿ ಬರ್ತಾ ಇರೋದಲ್ಲ ಈಗ ಆಲ್ರೆಡಿ ಜನ ಇದರ ಜೊತೆಗೇನೆ ಇರೋದಕ್ಕೆ ಅಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ ಹೊರ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ ರಾಜ್ಯದಲ್ಲಿ ಮತ್ತೆ ಜಾರಿ ಆಗುತ್ತಾ ಟಫ್ ರೂಲ್ಸ್ ಚೀನಾದಲ್ಲಿ ಏಕಾಏಕಿ ಉಲ್ಬಣಗೊಂಡಿದೆ ಕೊರೋನಾ ಸೋಂಕು ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡೆಯೋದು ಹೇಗೆ ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡೆಯೋದು ಹೇಗೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಈಗ ಆದ್ರೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ಜನ ಒಂದಷ್ಟು ವಿಷಯಗಳು ಅಂತ ಬಂದಾಗ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಬಂದಾಗ ಸೋ ಅದನ್ನ ಉಲ್ಲಂಘನೆ ಮಾಡೋದೇ ಹೆಚ್ಚು ಹಾಗಾಗಿ ಜನ ಹುಷಾರಾಗಿ ಇರಬೇಕು ಅನ್ನೋ ಎಚ್ಚರಿಕೆಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇವತ್ತು ಮುಂದಾಗ್ತಾ ಇದ್ದೀನಿ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಮೊದಲನೇದಾಗಿ ಡಾಕ್ಟರ್ ಹಿಮಾಲ್ ದೇವ್ ಇದ್ದಾರೆ ಅಪೋಲೋ ಆಸ್ಪತ್ರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಖ್ಯಾತ ವೈದ್ಯರಾದಂತ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ ತಜ್ಞ ವೈದ್ಯರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರೋನಾ ಬಂದ ಮೇಲೆ ಕೊರೋನಾ ಎಷ್ಟು ಫೇಮಸ್ ಆಯ್ತು ಅದರ ಜೊತೆಗೆ ಡಾಕ್ಟರ್ ಅಂಜನಪ್ಪ ಅವರು ಕೂಡ ಮನೆ ಮಾತು ಆಗ್ಬಿಟ್ರು ಅಂತ ಹೇಳಬಹುದು ಯಾಕಂತಂದ್ರೆ ಅಷ್ಟು ಸಿಂಪಲ್ ಆಗಿರೋ ವಿಷಯಗಳನ್ನು ಜನರಿಗೆ ತಿಳಿಸಿದ್ದೀರಿ ಈಗ ಮತ್ತೆ ಕೊರೋನಾ ಬರ್ತಾ ಇದೆ ಅನ್ನೋ ಒಂದು ಭಯ ಶುರುವಾಗಿಬಿಟ್ಟಿದೆ ಸರ್ ಏನು ಹೇಳ್ತೀರಿ ಮೊದಲನೇದಾಗಿ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಓದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತಾರಲ್ಲ ಹಂಗ ಆಗ್ತಾ ಇದೆ ಇವತ್ತಿನ ಈ ಡಿಸ್ಕಷನ್ ಬಟ್ ಏನಂದ್ರೆ ನಮಗೆ ಒಂದು ಇಂದಿನ ಅನುಭವ ನಮಗೆ ಇವತ್ತು ಬಹಳ ಹೆಚ್ಚರ ವಹಿಸೋದನ್ನ ನಾವು ಜನಗಳಿಗೆ ಹೇಳಲಿಕ್ಕೆ ಬಹಳ ಸುಲಭ ಆಗುತ್ತೆ ಆಕ್ಚುಲಿ ನಾನು ಕಳೆದ ಕೋವಿಡ್ ಟೈಮ್ ನಲ್ಲಿ ಒಂದು ಮಾತು ಹೇಳಿದೆ ನಾನು MBBS ಓದಿದ 1973 ಒಳಗೆ ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ಆಗ್ಲೇ ನನ್ನ ಬುಕ್ ನಲ್ಲಿ ಕೊರೋನಾ ವೈರಸ್ ಹೆಸರಿತ್ತು ಸೊ ನಾನು ಡಿಸ್ಕಸ್ ಮಾಡೋ ಹೇಳಿದೆ ಇವತ್ತಿನ ಕೊರೋನಾ ನೋವೆಲ್ ಕೊರೋನಾ ಅಂದ್ರೆ ನ್ಯೂ ಕೊರೋನಾ ನನ್ನ ಪಕ್ಕದಲ್ಲಿ ಡಾಕ್ಟರ್ ಇದ್ದಾರೆ ಸರ್ ನಮಗೆಲ್ಲ ಚೆನ್ನಾಗಿ ಗೊತ್ತು ಈ ವೈರಸ್ನ ಗುಣ ಮ್ಯೂಟೇಟ್ ಆಗ್ತಾ ಹೋಗುತ್ತೆ ರೂಪಾಂತರಗೊಂಡು ಹೋಗ್ತಾ ಇದೆ ಎಲ್ಲೋ ಲಕ್ಕಿಲಿ ನಮ್ದು ಲಾಸ್ಟ್ ಲಾಕ್ ಡೌನ್ ಆದ್ಮೇಲೆ ಇಲ್ಲಿವರೆಗೂ ಕೂಡ ನಾವು ಸುಖವಾಗಿದ್ದೋ ಸಂತೋಷವಾಗಿದ್ದೋ ಉಗಾದಿ ಹಬ್ಬದಿಂದ ನಾನು ಹೇಳಿದೆ ಉಗಾದಿ ಹಬ್ಬವನ್ನ ಈ ಸಾರಿ ವಿಜೃಂಭಣೆ ಆಚರಿಸೋ ಬಟ್ ಇವತ್ತು ನೀವು ನಾವೇನು ಮಾಧ್ಯಮದಲ್ಲಿ ನೋಡ್ತಿದೀವಲ್ಲ ಚೈನಾದಲ್ಲಿ ಬೇರೆ ದೇಶಗಳಲ್ಲಿ ಮತ್ತೆ ಆತಂಕ ಶುರುವಾಗಿದೆ ನಮಗೊಂದೇ ಭಯ ಅಲ್ಲಿನ ಆತಂಕ ನಮ್ಮವರೆಗೂ ಬರೋದು ಬೇಡ ಸೋ ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ಸ್ನ ಎಲ್ಲಿ ಕ್ವಾರಂಟೈನ್ ಮಾಡಲಿಲ್ವಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ನಲ್ಲಿ ಅಲ್ಲಿಂದ ಶುರುವಾಯಿತು ಇವತ್ತಿನ ಎಚ್ಚರ ಅಲ್ಲಿಂದ ಯಾಕಂದ್ರೆ ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್ ಅಂತ ನಾವು ನೆನ್ನೆ ಇದು ಚೈನಾದ ವೈರಸ್ ಇವತ್ತು ಇಲ್ಲಿ ಬರಲಿಕ್ಕೆ ಬಹಳ ಟೈಮ್ ತಗೊಳ್ಳೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಡಿಸ್ಕಷನ್ ತುಂಬ ಇಂಪಾರ್ಟೆಂಟು ಯಾಕಂದ್ರೆ ನಮ್ಮಲ್ಲಿ ಉಡಾಫೆ ಹೊಡೆಯೋರೇ ಜಾಸ್ತಿ ತುಂಬ ಬಟ್ ನೀವು ಬಹಳ ಒಳ್ಳೆ ಸೆಂಟೆನ್ಸ್ ಹೇಳಿದಿರಿ ನಿಮಗೆ ಜೊತೆಯಲ್ಲಿ ಎಚ್ಚರಿಕೆಗೋಸ್ಕರ ಮಾತಾಡ್ತಾ ಇದ್ದೀವಿ ಎದುರಿಸ್ಲಿಕ್ಕೆ ಯಾಕಂದ್ರಮ್ಮ ನಾನು ನಿಜವಾಗ್ಲೂ ಹೇಳ್ತೀನಿ ಮಾಧ್ಯಮದವ್ರು ತುಂಬಾ ಎದುರಿಸ್ತಾರೆ ಅಂತ ಜನ ಹೇಳ್ತಾರೆ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಹೆದರ್ಸಿದ್ರೆ ಜನ ಕೇಳೋದು ಇಲ್ಲ ಅಂದ್ರೆ ಕೇಳಲ್ಲ ಜನ ಅನ್ನೋ ಒಂದು ಹಂತಕ್ಕೆ ನಿಮಗೆ ಗೊತ್ತಿದೆ ಕೊರೋನಾ ರೂಲ್ಸ್ ಬಂದಾಗ ಹೆದರ್ಸಿದ್ರೆ ಮಾತ್ರ ಮನೆಯೊಳಗೆ ಇರ್ತಾ ಇದ್ರು ಇಲ್ಲ ಅಂದ್ರೆ ಗೊತ್ತಲ್ಲ ಬೇಕಾಬಿಟ್ಟಿ ಆಗಿ ತಿರುಗಾಡೋದು ಮಾಸ್ಕ್ ಹಾಕೊಳ್ಳದೆ ಅಡ್ಡಾಡೋದು ಆಯ್ತಾ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡೋದು ಅದೆಲ್ಲ ಅಪಾರ್ಟ್ ಬಟ್ ತೊಂದರೆ ಆದ ನಿಜಕ್ಕೂ ಅನುಭವಿಸೋರು ಯಾರು ಮತ್ತು ಜನನೇ ಒನ್ಸ್ ಅಗೇನ್ ಎರಡು ಆಸ್ಪೆಕ್ಟ್ ಅಮ್ಮ ಹಿಂಗ್ ಮಾತಾಡೋರು ಹಂಗ್ ಮಾತಾಡ್ತಾರೆ ಅದು ಕರೆಕ್ಟ್ ಎಚ್ಚರಿಸಿ ಸುಮ್ಮನೆ ಒಂದು ಪೀಕಿಗೆ ಹೋದಾಗ ಅವಾಗ ಹೆದರ್ಸಲೂ ಬೇಕಾಗುತ್ತೆ ಕೆಲವೊಂದು ಆಗುತ್ತೆ ಬಟ್ ಏನಾಗುತ್ತೆ ಇನ್ ಕೆಲವು ಸೆನ್ಸಿಟಿವ್ ಜನ ಈ ರೀತಿಯಿಂದ ಸತ್ತೋಗ್ಬಿಡ್ತಾರೆ ಕಣಮ್ಮ ಮರಣ ಮೃದಂಗವನ್ನು ಬಾರಿ ಉಚ್ಚುವ ವೈರಸ್ ಅಂದಾಗ ನಾವು ಬಹಳ ಸಿಂಪಲ್ ವೈದ್ಯಕೀಯ ಪದಗಳಲ್ಲಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದು ಗೊಣ್ಣೆ ಸುರಿಸೋ ವೈರಸ್ ಇದು
ಬಟ್ ಎಲ್ಲರೂ ಕೂಡ ಸತ್ಯದ್ದು ನೋಡ್ದೋ ನಾವು ಇಲ್ಲ ಅಂತಲ್ಲ ಮೂರನೇ ಅಲೆಯ ಸಮಯದಲ್ಲಿ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ತುಂಬಾ ತೋರಿಸಬೇಡಿ ಅಂತ ಅಷ್ಟೇನೆ ಎಲ್ಲೋ ಒಂದ್ ಕಡೆ ಡೆಫಿನೆಟ್ಲಿ ಎಚ್ಚರಿಕೆ ವಹಿಸೋದು ಮಾಧ್ಯಮದ ಮುಖಾಂತರ ನಮ್ಮಂತವ್ರನ್ನ ಕುಂಡ್ರಿಸ್ಕೊಂಡು ಶಂಕದಿಂದ ತೀರ್ಥ ಬಂದಂಗಮ್ಮ ನಾವು ಹೇಳಿದ್ರೆ ಅದನ್ನ ನಾವು ವೈದ್ಯರು ಇಬ್ಬರು ಸೇರ್ಕೊಂಡು ಈ ಡಿಸ್ಕಷನ್ ಅಲ್ಲಿ ಆದಷ್ಟು ಒಳ್ಳೆ ಮಾಹಿತಿಯನ್ನು ಜನಗಳಿಗೆ ಕೊಡೋಣ ಎಸ್ ಡಾಕ್ಟರ್ ಹಿಮಾಲ್ದೇವ್ ಅಂದ್ರೆ ಚೀನಾ ಸನ್ನಿವೇಶ ಹೆಂಗಿದೆ ಅಂತಾರೆ ಮೊದಲೇದಾಗಿ ಶುರುವಾಗಿದ್ದು ಅಲ್ಲೇನೆ ಆದ್ರೆ ಈಗ ಅದಾದ ಮೇಲೆ ನಮಗೆ ಏನು ಎಫೆಕ್ಟ್ ಆಗಲಿಲ್ಲ ಅನ್ನೋ ತರನೇ ಅವರು ಬಿಂಬಿಸಿದ್ರು ಈಗಲೂ ಕೂಡ ಅತಿ ಹೆಚ್ಚು ಸಾವು ನೋವುಗಳು ಆಗ್ತಾ ಇದೆ ಬಟ್ ಅದರ ಒಂದು ಅಂಕಿ ಅಂಶಗಳನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಬಟ್ ಅಲ್ಲಿನ ಸಿಚುಯೇಷನ್ಸ್ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರುವಂತ ಒಂದಷ್ಟು ವಿಜುವಲ್ಸ್ ಆಗಿರಬಹುದು ಆಸ್ಪತ್ರೆ ಸಿಗ್ತಾ ಇಲ್ಲ ಮತ್ತೆ ಸ್ಮಶಾನದ ಮುಂದೆ ಕ್ಯೂ ಆಗಿರಬಹುದು ಮಗು ಅಳ್ತಾ ಇರೋದು ಈ ತರ ದೃಶ್ಯಗಳನ್ನು ನೋಡಿದ್ರೆ ಭಯ ಆಗುತ್ತೆ ಅಯ್ಯೋ ಇಂತಹ ಸನ್ನಿವೇಶ ಎಸ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಕೂಡ ನೋಡಿದ್ದೀವಿ ಆ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಬದುಕುಳಿದಂಥವರು ಸಾಕ್ಷಿಯಾಗಿದ್ದೀವಿ ಆದರೆ ಈಗ ಈಗ ಬರುವಂತಹ ವಿಷಯ ಹೇಳಿ ಸೊ ಈಗ ವಾಟ್ ನೆಕ್ಸ್ಟ್ ಮ್ಯುಟೇಟೆಡ್ ಅಂತ ಹೇಳ್ತೀವಿ ಅತಿ ಯಾವಾಗಲೂ ಮ್ಯುಟೆಂಟ್ ತುಂಬಾ ಗಾಬರಿ ಹುಟ್ಟಿಸುವಂತಹ ನಿಟ್ಟಿನಲ್ಲೇ ಹೇಳೋದು ಬಟ್ ಅದು ಬಂದ ಮೇಲೇ ಗೊತ್ತಾಗೋದು ಫ್ಯಾಕ್ಟ್ ಏನು ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ ಸೊ ಡಾಕ್ಟರ್ ಅಂಜಿನಪ್ಪ ಸರ್ ಹೇಳಿದಾಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಭಯ ಬೇಡ ವಿ ಆರ್ ಅಟ್ ಅ ಬೆಟರ್ ಪೊಸಿಷನ್ ದೆನ್ ಚೈನಾ ಚೈನಾ ಯಾಕೆ ಆ ಪೊಸಿಷನ್ ಅಲ್ಲಿದೆ ನಾವು ಯಾವ ಪೊಸಿಷನ್ ಅಲ್ಲಿದೆ ನಾನು ಹೇಳ್ತೇನೆ ಚೈನಾದಲ್ಲಿ ಮೋಸ್ಟ್ ಪ್ರಾಬಬ್ಲಿ ವ್ಯಾಕ್ಸಿನೇಷನ್ ಎಫಿಕಸಿ ನಮಗೆ ಗೊತ್ತಿಲ್ಲ ಆ ಲಾಕ್ಡೌನ್ ಪಾಲಿಸೀಸು ಸಡನ್ ಆಗಿ ಅಬ್ರಪ್ಟ್ ಆಗಿ ಸಡನ್ ಆಗಿ ಸ್ಟಾಪ್ ಮಾಡೋದ್ರಿಂದ ಸಡನ್ ಆಗಿ ಕೇಸ್ ಸರ್ಜ್ ಆಗಿದ್ರು ಆಗಿರ್ಬೋದು ಅದೊಂದು ರೀಸನ್ ಇದೆ ಬಟ್ ನಮ್ಮಲ್ಲಿ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ಬಿಕಾಸ್ ನಮ್ಮಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಹರ್ಡ್ ಇಮ್ಯುನಿಟಿ ಅಂತ ಹೇಳಿದ್ರೆ ಅದು ಅಟ್ಲೀಸ್ಟ್ ನ್ಯಾಚುರಲ್ ಇನ್ಫೆಕ್ಷನಿಂದ ಬಂದಿರ್ಬೋದು ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನಿಂದ ಬರ್ಬೋದು ಎರಡು ರೀತಿಯಾಗಿ ಬರುತ್ತೆ ಅದು ತುಂಬ ಇಂಪಾರ್ಟೆಂಟು ಈ ನಾರ್ಮಲ್ ಈ ಹರ್ಡ್ ಇಮ್ಯುನಿಟಿ ತುಂಬ ಸ್ಪ್ರೆಡ್ ಆಗಿರೋದ್ರಿಂದ ನಮ್ಮಲ್ಲಿ ಅಂಥ ತೀವ್ರತೆ ಬರೋ ಚಾನ್ಸಸ್ ತುಂಬ ಕಮ್ಮಿ ತುಂಬ ಕಮ್ಮಿ ಇದೆ ಸೊ ವಿ ಆರ್ ಇನ್ ಅ ವೆರಿ ವೆರಿ ಸೇಫ್ ಪೊಸಿಷನ್ ಆ್ಯಂಡ್ ನಮ್ಮಲ್ಲಿ ನೋಡಿದ್ರೂ ಸಹಿತ ಈ ಬೂಸ್ಟರ್ ವ್ಯಾಕ್ಸಿನೇಷನ್ ಎಲ್ಲ ಆಗಿದೆ ಕಂಪೇರಿಟಿವ್ಲಿ ಸೊ ಹಾಗಾಗಿ ಖಂಡಿತವಾಗ್ಲೂ ಅದ ತೀವ್ರತೆ ತುಂಬ ಕಮ್ಮಿ ಇರ್ಬೋದು ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಸರ್ ಹೇಳಿದಾಗೆ ನ್ಯೂಸ್ನಲ್ಲಿ ಬಂದ ತಕ್ಷಣ ಎಲ್ಲರೂ ಹೆದರ್ಕೊಳ್ತಾರೆ ಯಾಕೆ ನಮ್ಮ ರೀತಿ ಹೆದರಿಸ್ತಿದ್ದಾರೆ ಅಂತ ಇದು ಹೆದರಿಕೆ ಅಲ್ಲ ಇದು ಮುನ್ನೆಚ್ಚರಿಕೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪೀಪಲ್ ಶುಡ್ ನೋ ವಾಟ್ ಇಸ್ ಗೋಯಿಂಗ್ ಆನ್ ಅಂತ ಇಲ್ಲ ಅಂತಂದ್ರೆ ಲೈಟರ್ ವೇ ಅಲ್ಲಿ ಹೇಳಿದ್ರೆ ಹೌದು ಆತಂಕ ಆಗತ್ತೆ ಬಟ್ ಹೆದರ್ಕೊಳ್ಳೋ ಅಂಥದ್ದೇನು ಇಲ್ಲ ಎಚ್ಚರಿಕೆಯನ್ನ ಕಂಪಲ್ಸರಿ ಎಲ್ಲರೂ ವಹಿಸಲೇಬೇಕು ಪುಟ್ಟ ಮಕ್ಕಳು ವಯಸ್ಸಾದವರು ನೋಡಿ ಹೆಂಗ್ ಬಂತು ವಯಸ್ಸಾದವರು ಫಸ್ಟ್ ಆಮೇಲೆ ಯುವಕರು ಅಂದ್ರೆ ಮಿಡಲ್ ಏಜ್ ಅವರು ಆಮೇಲೆ ಮಕ್ಕಳಿಗೂ ಕೂಡ ಬರುವಂತಹ ಸನ್ನಿವೇಶ ಈಗ ಗೊತ್ತಿಲ್ಲ ಈಗ ಯಾರನ್ನ ಯಾರಿಗೆ ಇದು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದೆಯೋ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನೀವೇ ಎಕ್ಸ್ಪ್ಲನೇಷನ್ ಕೊಡಬೇಕು ಹೇಗೆ ಇದು ಮ್ಯೂಟೆಂಟ್ ಯಾರ ಮೇಲೆ ಹೆಚ್ಚಿನದಾದಂತಹ ಪ್ರಭಾವ ಬೀರುತ್ತೆ ಕರೆಕ್ಟ್ ಸೊ ಈಗ ಮ್ಯೂಟೇಷನ್ ಅಂತ ಹೇಳಿದ್ರೆ ಫಸ್ಟ್ ಶುರುವಾಗಿದ್ದು ಆಲ್ಫಾ ಬೀಟಾ ಡೆಲ್ಟಾ ಆ್ಯಂಡ್ ಒಮೈಕ್ರಾನ್ ಅಂತ ಆ ಮ್ಯೂಟೇಷನ್ ತಕ್ಕನಾಗಿ ವೈರಸ್ ಬಿಹೇವ್ ಮಾಡುತ್ತೆ ಹಾವು ಹೇಗೆ ಪೊರೆ ಕಳಿಸ್ತಾ ಇರುತ್ತೆ ಹಾಗೆ ವೈರಸ್ ಸಹಿತ ಕ್ರಮೇಣವಾಗಿ ಅದರ ಪ್ರಕಾರವಾಗಿ ಅದು ಮ್ಯೂಟೇಷನ್ ಆಗ್ತಾ ಇರುತ್ತೆ ಡೆಲ್ಟಾ ವೈರಸ್ ನೋಡಿದ್ರೆ ಅದು ಸ್ವಲ್ಪ ತೀವ್ರತೆ ಜಾಸ್ತಿ ಇತ್ತು ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಇತ್ತು ಬಟ್ ಒಮೈಕ್ರಾನ್ ನೋಡಿದ್ರೆ ಅದರಲ್ಲಿ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿತ್ತು ಬಟ್ ಅಷ್ಟು ತೀವ್ರತೆ ಜಾಸ್ತಿ ಇರಲಿಲ್ಲ ಅಷ್ಟು ಸಿವಿಯರಿಟಿ ಇರಲಿಲ್ಲ ಅಷ್ಟು ಐ ಸಿ ಯು ಅಡ್ಮಿಷನ್ಸು ಇರಲಿಲ್ಲ ನಾವು ನೋಡಿದ ಪ್ರಕಾರ ಡೆಲ್ಟಾ ವೈರಸ್ಸಲ್ಲೇ ನಾವು ತುಂಬ ಸಫರ್ ಆಗಿದ್ದು ಸೊ ಈ ವೈರಸ್ಸಲ್ಲೂ ಸಹಿತ ಈಗ ಮ್ಯುಟೇಷನ್ ಬರೋದು ಈ ವೈರಸ್ ಜಿನೋಮಿಕ್ ಸೀಕ್ವೆನ್ಸಲ್ಲಿ ಒಂದು ಚಿಕ್ಕ ಪಾರ್ಟ್ ಮಾತ್ರ ಹಾಗಾಗಿ ಈಗ ಗೌರ್ಮೆಂಟ್ ಸಹಿತ ಹೇಳ್ತಿರೋದು ಈಗ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿದ ಮೇಲೆ ಪಾಸಿಟಿವ್ ಬಂದರೆ ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ ಅಂತ ಕಳಿಸಿ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಮ್ಯುಟೇಷನ್ ಅದು ಈಗಲೇ ಗೊತ್ತಾದರೆ ಮುಂದೆ ಆಗುವ ಎಲ್ಲ ಸ್ಪ್ರೆಡ್ನ ಈಗಲೇ ಅದನ್ನು ಐಸೋಲೇಟ್ ಮಾಡಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ಸಪೋಸ್ ಆ ಮ್ಯುಟೇಷನಿಂದ ತೀವ್ರತೆ ಏನಾದ್ರು ಜಾಸ್ತಿ ಆಗುತ್ತೆ ಇಲ್ಲ ಫಾಸ್ಟ್ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಾದರೆ ಅದಕ್ಕೆ ತಕ್ಕನಾಗಿ ವ್ಯಾಕ್ಸಿನೇಷನ್ ಸಹಿತ ಕಂಡುಹಿಡಿಬಹುದು ಸೊ ಅದರಿಂದ ಈಗ ಆರ್ ಟಿ ಪಿ ಸಿ ಆರ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜಿನೋಮಿಕ್ ಸೀಕ್ವೆನ್ಸ್ ಮಾಡುವ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಗೌರ್ಮೆಂಟ್ ಆ್ಯಂಡ್ ಈ ಹರ್ಡ್ ಇಮ್ಯುನಿಟಿ ಬರೋದ್ರಿಂದ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಯಸ್ಸಾದವರಿಗೆ ಇಲ್ಲ ಇಮ್ಯುನಿಟಿ ಲೋ ಇದ್ದವರಿಗೆ ಅಂದರೆ ಶುಗರ್ ಇರೋರಿಗೆ ಇಲ್ಲ ಕಿಡ್ನಿ ಕಾಯಿಲೆ ಇರೋರಿಗೆ ಇಲ್ಲ ಮಕ್ಕಳಿಗೆ ಇಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋರಿಗೆ ಈ ವೈರಸ್ ಬಂದರೆ ತೀವ್ರತೆ ಜಾಸ್ತಿಯಾಗಿ ಬರುತ್ತೆ ಬಟ್ ನಮ್ಮ ವ್ಯಾಕ್ಸಿನೇಷನ್ ಹರ್ಡ್ ಇಮ್ಯುನಿಟಿ ಬರೋದ್ರಿಂದ ಅವರನ್ನು ಸಹಿತ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ತೇವೆ ಸೊ ಹಾಗಾಗಿ ಐ ಥಿಂಕ್ ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ನಮ್ಮ ಇದರಲ್ಲಿ ವಿ ಆರ್ ಇಂಡಿಯಾದಲ್ಲಿ ಸಹಿತ ಐ ಥಿಂಕ್ ವಿ ಆರ್ ಇನ್ ಸೇಫರ್ ಪೊಸಿಷನ್ ಬಟ್ ಸ್ಟಿಲ್ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ವಿ ಹ್ಯಾವ್ ಟು ಫಾಲೋ ಅತಿ ಹೆಚ್ಚು ಜನಸಂಖ್ಯೆ ಚೀನಾದಲ್ಲೂ ಕೂಡ ಅತಿ ಹೆಚ್ಚು ಜನಸಂಖ್ಯೆ ಇದೆ ಸೊ ನಮ್ಮಲ್ಲೂ ಕೂಡ ಅದೇ ಎತ್ತರದ ಒಂದು ಸಿಚುವೇಶನ್ ಸರ್ 60% ಆಫ್ ದಿ ಪಾಪ್ಯುಲೇಷನ್ಗೆ ಈ ಸೋಂಕು ಹರಡಬಹುದು ಅನ್ನೋದು ಅಲ್ಲಿನ ಒಂದು ಬಟ್ ಹೌದು ಎಕ್ಸಾಕ್ಟ್ಲಿ ಅಲ್ಲಿನ ಸಿಚುವೇಶನ್ನೇ ಬೇರೆ ಇದೆ ವ್ಯಾಕ್ಸಿನೇಷನ್ ಅಂತ ಬಂದಾಗ ವೆನ್ ಇಟ್ ಕಮ್ಸ್ ಟು ವ್ಯಾಕ್ಸಿನೇಷನ್ ಆ್ಯಕ್ಚುಲಿ ಇಂಡಿಯಾ ಡಿಡ್ ಎ ಗ್ರೇಟ್ ಜಾಬ್ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ನಿಜಕ್ಕೂ ಬೆಂತಟ್ಕೊಳ್ಬಹುದು ಆ ವಿಷಯದಲ್ಲಿ ಆದರೆ ಚೀನಾ ಅಂತ ಬಂದಾಗ ಅದರಲ್ಲೂ ಹಿರಿಯ ನಾಗರಿಕರನ್ನ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಕೇವಲ 10% ಜನ ಮಾತ್ರ ಅಲ್ಲಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದಾರೆ ಉಳಿದಂಥವ್ರು ವ್ಯಾಕ್ಸಿನೇಷನ್ಗೆ ಹೋಗಿಲ್ಲ ಸೊ ಅಂಥವ್ರಿಗೆ ರಿಸ್ಕ್ ಲೆವೆಲ್ ಜಾಸ್ತಿ ಇದ್ದೇ ಇರುತ್ತೆ ಸಹಜವಾಗಿ ಅಂತ ಸೊ ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ
ತುಂಬಾ ವೈಜ್ಞಾನಿಕವಾಗಿ ಮಾತಾಡಿದ್ರು ನನ್ನ ಸ್ನೇಹಿತರು ಜನಸಾಮಾನ್ಯರಿಗೆ ಅರ್ಥವಾಗುತ್ತೆ ಈ ಮ್ಯೂಟೇಷನ್ ಅನ್ನೋದು ನಮ್ಮ ಮೆಡಿಕಲ್ ಪದ ನೀವು ನೋಡಿ ವ್ಯಾಕ್ಸಿನ್ ಇಂಪಾರ್ಟೆನ್ಸ್ ಹೇಳಿದ್ರು ಹರ್ಡ್ ಇಮ್ಯುನಿಟಿ ಯಾವುದೇ ಒಂದು ಸಮಾಜದಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ ನಲ್ಲಿ ತುಂಬಾ ಜನಕ್ಕೆ ಅಫೆಕ್ಟ್ ಆದ್ರೆ ಸಬ್ ಕ್ಲಿನಿಕಲ್ ಇರಬಹುದು ಅವ್ರು ಸಫರ್ ಆಗದೆ ಇರಬಹುದು ಆದ್ರೂ ಕೂಡ ಹರ್ಡ್ ಇಮ್ಯುನಿಟಿ ಬಂದಾಗ ನ್ಯಾಚುರಲ್ ಪ್ರೊಟೆಕ್ಷನ್ ಬರುತ್ತೆ ಎರಡನೇ ವ್ಯಾಕ್ಸಿನ್ ಬಗ್ಗೆ ನಾನು ಮಾತ್ರ ನಾನು ಮೂರು ಡೋಸ್ ತಗೊಂಡಿದ್ದೀನಿ ಅಮ್ಮ ಮೂರು ಡೋಸ್ ತಗೊಂಡಿದ್ದೀನಿ ಅಂಡ್ ಫಸ್ಟ್ ಅದರಲ್ಲಿ ನಾನು ಅಡ್ಮಿಟ್ ಆಗಿ ರೆಮ್ಡಿಸಿವಿರ್ ಇಂಜೆಕ್ಷನ್ ತಗೊಂಡಿದ್ದೀನಿ ಇವತ್ತು ಆರೋಗ್ಯವಾಗಿ ನಿಮ್ಮ ಮುಂದೆ ಕೂತಿದ್ದೀನಿ ಬಟ್ ಈ ಮ್ಯೂಟೇಷನ್ ಬಗ್ಗೆ ಯೋಚನೆ ಮಾಡಾಗ ಈ ಹಿಂದೆ ತಗೊಂಡಂತ ವ್ಯಾಕ್ಸಿನ್ ಇದಕ್ಕೆ ಪ್ರೊಟೆಕ್ಷನ್ ಕೊಡುತ್ತಾ ಇಲ್ಲ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ಅವ್ರು ಹೇಳಿದ್ರು ಇನ್ನೊಂದು ವ್ಯಾಕ್ಸಿನ್ ಕಂಡುಹಿಡಿಬೇಕಾದ್ರೆ ಈ ಬಂದ ಮೇಲೇನೆ ಇದೆಲ್ಲ ಸೈಂಟಿಫಿಕ್ ಸ್ಟಡಿ ಬಟ್ ಎಲ್ಲೋ ಒಂದ್ ಕಡೆ ಜನಗಳಿಗೆ ಒಂದು ತಿಳುವಳಿಕೆ ಕೊಡ್ತಿದೀವಿ ವ್ಯಾಕ್ಸಿನ್ ತಗೊಂಡಿದ್ದು ಒಳ್ಳೇದು ನಮ್ಮ ದೇಶದಲ್ಲಿ ನಮ್ಮ ಹರ್ಡ್ ಇಮ್ಯುನಿಟಿನೂ ಎರಡೂ ನಮ್ಗೆ ಸಹಾಯಕ್ಕೆ ಬಂದಿದ್ದಾವೆ ಬಟ್ ಹಂಗನ್ಕೊಂಡು ಮೂರನೇದ್ರ ಬಗ್ಗೆ ನಾವು ಎಚ್ಚರವಾಗಿರೋಣ ಈಗಲೇನೆ ಚೈನಾದಿಂದ ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ರೆ ಅಲ್ಲೇ ಅಮ್ಮ ದಟ್ ಇಸ್ ದ ಸ್ಪಾಟ್ ಎಕ್ಸಾಕ್ಟ್ಲಿ ಮಾಡಿದ ಮಿಸ್ಟೇಕ್ ಇದು ಹೌದು ಜನವನ್ನ ನಾವು ಎಚ್ಚರಿಕೊಳ್ಳದ ಯಾವಾಗ ಅಂತಂದ್ರೆ ಮಾಡಿದ ತಪ್ಪನ್ನ ಮರುಕಳಿಸದೇ ಇದ್ದಾಗ ಅರ್ಧಂಗ್ ಮಾಡಬೇಕು ವಿಐಪಿ ನ ಮನೆ ಕಳಿಸ್ಬಿಟ್ರು ಡೆಲ್ಲಿ ಒಳಗೆ ಮಿನಿಸ್ಟರ್ ಅಳಿಯನ ಕಳಿಸ್ಬಿಟ್ರು ಬೆಂಗಳೂರಿನ ಬಂದ್ರು ಐಸೋಲೇಟ್ ಮಾಡಲಿಲ್ಲ ಈ ಸಾರಿ ಹಂಗ್ ಮಾಡಬೇಡ ಎಂತೋರೆ ಆಗಲಿ ಇದನ್ನ ಸ್ಪ್ರೆಡ್ ಒನ್ಸ್ ನಮ್ಮ ಕಮ್ಯುನಿಟಿಗೆ ಬಂದ್ರೆ ಯಾಕಂದ್ರೆ ಇದು ಬದಲಾದ ವೈರಸ್ ಹಂಗಾಗಿ ಲೆಟ್ ಅಸ್ ಬಿ ಕೇರ್ಫುಲ್ ಓಕೆ ಓಕೆ ಎಸ್ ಎಕ್ಸಾಕ್ಟ್ಲಿ ಅದೇ ವ್ಯಾಕ್ಸಿನೇಷನ್ ಅನ್ನೋ ವಿಚಾರಕ್ಕೆ ಒಂದಷ್ಟು ಮಿತ್ಸ್ ಈಗಲೂ ಕೂಡ ಓಡಾಡ್ತಾ ಇದೆ ಎಷ್ಟೋ ಜನ ವ್ಯಾಕ್ಸಿನ್ ತಗೊಳಕ್ ಈಗಲೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರೆ ಒಂದಷ್ಟು ಜನ ಯಾರು ಫೇಕ್ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡ್ ಬಂದ್ರಂತೆ ವ್ಯಾಕ್ಸಿನ್ ಆಗಿದೆ ಅಂದ ತಕ್ಷಣ ಯಾಕಂದ್ರೆ ಒಂದಷ್ಟು ಕಡೆ ಎಲ್ಲ ಕಂಪಲ್ಸರಿ ಮಾಡಿದ್ರು ವ್ಯಾಕ್ಸಿನ್ ಆಗಿರ್ಲೇಬೇಕು ಒಂದಷ್ಟು ಹೋಟೆಲ್ಸ್ ಆಗಿರ್ಬೋದು ಹೊರಗಡೆ ಹೋಗುವಾಗ ಆಗಿರ್ಬೋದು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಇವೆಲ್ಲ ಅನೆಕ್ಡೋಟಲ್ ಇನ್ಸಿಡೆಂಟ್ಸ್ ನೋಡಿ ಈ ಪೆನ್ಸಿಲಿನ್ ವಾಸ್ ಎ ವಂಡರ್ಫುಲ್ ಡ್ರಗ್ ಅದು ತಗೊಂಡವ್ರಿಗೆಲ್ಲ ರಿಯಾಕ್ಷನ್ ಆಗ್ತಿರ್ಲಿಲ್ಲ ಕೆಲವರಿಗೆ ಮಾತ್ರ ಆಗೋದು ಹಂಗ ಅನ್ಕೊಂಡು ವ್ಯಾಕ್ಸಿನ್ ತಗೊಂಡವ್ರಿಗೆ ಒಬ್ರು ಇಬ್ಬರಿಗೋ ಇಟ್ಸ್ ನಾಟ್ ಇಟ್ಸ್ ಎ ವೆರಿ ಸೇಫ್ ವ್ಯಾಕ್ಸಿನ್ ಯಾಕಂದ್ರೆ ಇಟ್ಸ್ ಎ ಲೈವ್ ಅಟೆನ್ಯೂಟೆಡ್ ಅಂದ್ರೆ ಅಥವಾ ಕಿಲ್ಡ್ ವ್ಯಾಕ್ಸಿನ್ ಇರಬೇಕು ಇದು ಹಂಗಾಗಿ ಅದರಿಂದ ಕಾಯಿಲೆ ಬರಲಿಲ್ಲ ಬಟ್ ಕೆಲವರು ಈ ವಾಟ್ಸಪ್ ಯೂನಿವರ್ಸಿಟಿ ಇಸ್ ಎ ಡೇಂಜರಸ್ ಯೂನಿವರ್ಸಿಟಿ ಅದರೊಳಗೆ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಟ್ಬಿಡ್ತಾರೆ ವ್ಯಾಕ್ಸಿನ್ ತಗೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ವೆಸಲ್ ಬ್ಯಾಕ್ ಆಯ್ತಂತೆ ದೇವರ್ ಆಲ್ ಸೈಂಟಿಫಿಕಲಿ ಇಟ್ ವಾಸ್ ನಾಟ್ ಟ್ರೂ ಯಾವುದೋ ಒಂದು ಡೆತ್ ಆಗಿರ್ಬೋದು ಸೊ ಇಂಥವನ್ನ ದಯವಿಟ್ಟು ಜನ ನಂಬೇಡಿ ನಾನೇ ನಿಮ್ ಮುಂದೆ ಕೂತಿದ್ದೀನಿ ಒಬ್ಬ ಹಿರಿಯ ವೈದ್ಯ ಮೂರು ಡೋಸ್ ತಗೊಂಡು ಸೇಫ್ ಆಗಿ ಕೂತಿದ್ದೀನಿ ಸೊ ನಾನು ಬಹಳ ಬೋಲ್ಡ್ ಆಗಿ ನಿಮ್ಗೆ ದಯವಿಟ್ಟು ವ್ಯಾಕ್ಸಿನ್ ಬಗ್ಗೆ ಇಟ್ಸ್ ಎ ವೆರಿ ಐಲಿ ಸೈಂಟಿಫಿಕ್ ಇವತ್ತು ವಿ ಆರ್ ಗ್ರೇಟ್ಫುಲ್ ಟು ಎಡ್ವರ್ಡ್ ಜೆನ್ನರ್ ದ ಗ್ರೇಟ್ ಮ್ಯಾನ್ ಸ್ಮಾಲ್ ಪಾಕ್ಸ್ ಒಂದು ವ್ಯಾಕ್ಸಿನ್ ಕಂಡಿಡಿದ ಪುಣ್ಯಾತ್ಮ ಗ್ಲೋಬಲ್ ಎರಡಿಕೇಶನ್ ಬಟ್ ಈ ವೈರಸ್ ಬೇರೆ ಇದು ಅರಣ್ಯ ವೈರಸ್ ಹಂಗಾಗಿ ನಮ್ಮೆಲ್ಲರಿಗೂ ವೈದ್ಯರಿಗೆ ಗೊತ್ತಿದೆ ಇದು ಅಷ್ಟು ಸಕ್ಸಸ್ಫುಲ್ ವ್ಯಾಕ್ಸಿನ್ ಅಲ್ಲ ಬಟ್ ಡೆಫಿನೆಟ್ಲಿ ಇಟ್ ಇಸ್ ಎ ಹಾರ್ಮ್ಲೆಸ್ ವ್ಯಾಕ್ಸಿನ್ ಇಷ್ಟಂತೂ ಹೇಳ್ತಾರೆ ವೆರಿ ನೈಸ್ ಸರ್ ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ ರಾಜರಾಜೇಶ್ವರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ವಿವೇಕ್ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಡಾಕ್ಟರ್ ವಿವೇಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನಮಸ್ಕಾರ ಎಸ್ ಮೊದಲೇದಾಗಿ ಏನು ಹೇಳ್ತೀರಿ ಈಗ ಆಲ್ರೆಡಿ ನಾನು ವ್ಯಾಕ್ಸಿನೇಷನ್ ಬಗ್ಗೆ ಅಥವಾ ಈ ಕೊರೋನಾ ವೈರಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಜ್ಞ ವೈದ್ಯರಿಂದ ಪಡೆದುಕೊಳ್ತಾ ಇದ್ದೀನಿ ನೀವು ಈಗ ಸದ್ಯದ ಸಿಚುವೇಶನ್ ಬಗ್ಗೆ ಈಗ ನೋಡ್ತಾ ಇದ್ದೀರಿ ಚೀನಾ ಸಿಚುವೇಶನ್ ಹೇಗಿದೆ ಅಂತ ಎಸ್ ಬರೀ ಅಲ್ಲಿ ಮಾತಾಡೋದು ಅಷ್ಟೇ ಅಲ್ಲ ನಮ್ಮ ದೇಶಕ್ಕೆ ಬಂದೇ ಬಿಟ್ಟಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಿ ಆಗ್ಲೇ ಇಬ್ರು ಡಾಕ್ಟರ್ಸ್ ಹೇಳ್ತಿರೋ ಹಾಗೆ ಚೈನಾಲ್ಲಿ ಮುಂಚೆಯಿಂದ ಲಾಕ್ಡೌನ್ ಇತ್ತು ಯಾವತ್ತೂ ಅವರು ಎಕ್ಸ್ಪೋಸ್ ಆಗಿಲ್ಲ ಈ ವೈರಸ್ಗೆ ತುಂಬಾ ಜೀರೋ ಲಾಕ್ಡೌನ್ ಪಾಲಿಸಿ ಇದ್ದಾಗ್ಲಿಂದ ಸಿನ್ಸ್ ದ ಡೇ ಔಟ್ ಬ್ರೇಕ್ ಆದಾಗ್ಲಿಂದ ಟಿಲ್ ಮಿಡ್ 2022 ದೇರ್ ವಾಸ್ ಲಾಕ್ಡೌನ್ ಕಂಪ್ಲೀಟ್ ಆಗಿ ನಾವ್ ಹೆಂಗೆ ಲಾಕ್ಡೌನ್ ಮಾಡಿದ್ವಿ ಅದೇ ತರ ಅದಕ್ಕಿಂತ ಇನ್ಫ್ಯಾಕ್ಟ್ ದೇ ವೆಂಟ್ ಒನ್ ಸ್ಟೆಪ್ ಅಹೆಡ್ ತುಂಬಾ ಕಠಿಣವಾದ ಲಾಕ್ಡೌನ್ ಇತ್ತು ಸೊ ಅದರಿಂದ ಪಾಪ್ಯುಲೇಷನ್ ಇಸ್ ನಾಟ್ ಎಕ್ಸ್ಪೋಸ್ ಟು ಕೋವಿಡ್ ಅದು ಒಂದು ಇದೆ ಎರಡನೇದು ಬಂದ್ಬಿಟ್ಟು ದ ವ್ಯಾಕ್ಸಿನೇಷನ್ ಸರ್ ಹೇಳ್ತಿದಂಗೆ ವ್ಯಾಕ್ಸಿನೇಷನ್ ಸಿ ವಿ ಡೋಂಟ್ ನೋ ದ ಎಫೆಕ್ಟಿವ್ನೆಸ್ ಆಫ್ ವ್ಯಾಕ್ಸಿನೇಷನ್ ಎಸ್ಪೆಷಲಿ ಚೈನಾ ಅಲ್ಲಿ ಏನ್ ಕೊಡ್ತಿದ್ರೆ ಸೈನೋವ್ಯಾಕ್ ಇರ್ಬೋದು ಅಥವಾ ಇನ್ನೊಂದು ವ್ಯಾಕ್ಸಿನ್ ಇರ್ಬೋದು ವಿ ಡೋಂಟ್ ನೋ ದ ರಿಯಲ್ ಡಾಟಾ ಅದು ಎಷ್ಟು ಪ್ರೊಟೆಕ್ಷನ್ ಕೊಡ್ತಿದೆ ಇಲ್ಲ ನಮ್ದ್ರಲ್ಲಿ ವಿ ಹ್ಯಾವ್ ಗಿವನ್ ಫಾರ್ ಸೋ ಮೆನಿ ಪೀಪಲ್ ನಮ್ಮ ಹತ್ರ ಡಾಟಾ ಇದೆ ಎಸ್ ಪ್ರೊಟೆಕ್ಷನ್ ಇದೆ ಎಸ್ ಮಾರ್ಟಾಲಿಟಿ ಕಾಸ್ ಮಾಡ್ತಿದೆ ಅಂಡ್ ವಿ ಆರ್ ಎವಾಲ್ವಿಂಗ್ ವೈರಸ್ ಸ್ಟ್ರೇನ್ ಚೇಂಜ್ ಆಗ್ತಾ ವ್ಯಾಕ್ಸಿನ್ ಕೂಡ ಎವಾಲ್ವ್ ಆಗ್ತಿದೆ ನಮ್ಮಲ್ಲಿ ಬಟ್ ವಿ ಡೋಂಟ್ ಹ್ಯಾವ್ ಎನಿ ಡಾಟಾ ರಿಗಾರ್ಡಿಂಗ್ ಚೈನೀಸ್ ವ್ಯಾಕ್ಸಿನ್ ಸೊ ಅದರಿಂದ ಪ್ರಾಬಬ್ಲಿ ಬಿಕಾಸ್ ಆಫ್ ದಟ್ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗ್ಬೋದು ಒಂದು ಎಕ್ಸ್ಪೋಸ್ ಆಗಿಲ್ಲ ಎರಡನೇದು ಬಿಕಾಸ್ ದ ವ್ಯಾಕ್ಸಿನ್ ಇಸ್ ಸ್ಟಿಲ್ ನಾಟ್ ಎವಾಲ್ವ್ಡ್ ಓಕೆ ಫೈನ್ ಫೈನ್ ಎಸ್ ಡಾಕ್ಟರ್ ಹಿಮಾಲ್ ದೇವ್ ನಾನು ವ್ಯಾಕ್ಸಿನ್ ವಿಷಯಕ್ಕೆ ಮಾತನಾಡಿದೆ ಅದ್ರ ಜೊತೆಗೆ ಈಗ ಎಲ್ರಿಗೂ ಒಂದು ಭಯ ಕೊರೋನಾಕ್ಕಿಂತ ಜಾಸ್ತಿ
ಭಯ ಏನು ಅಂತಂದ್ರೆ ಲಾಕ್ ಡೌನ್ ಗೆ ಭಯ ಪಡ್ತಾರೆ ಸಂತ ಸನ್ನಿವೇಶ ಇಲ್ಲಿ ಮತ್ತೆ ಬರದೇ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಮೊದಲೇದಾಗಿ ಕಂಪ್ಲೀಟ್ ಆಗಿ ನಾವು ಬ್ಲಾಕ್ ಮಾಡಿದ್ವಿ ಯಾರು ಎಲ್ಲೂ ಹೋಗದೇ ಇರೋ ತರ ತಡೆದ್ವಿ ಅವಾಗ ಸೋ ಎಕ್ಸ್ಪೋಸ್ ಆಗಲಿಲ್ಲ ಜನ ಬಟ್ ಎರಡನೇ ಲಾಕ್ ಡೌನ್ ಸನ್ನಿವೇಶ ಬೇರೆದೇ ಆಗಿತ್ತು ಅಂದ್ರೆ ಎಕ್ಸ್ಟ್ರೀಮ್ ಗೆ ಹೋದ ಮೇಲೇನೆ ನಾವು ಲಾಕ್ ಡೌನ್ ಮಾಡಿದ್ವಿ ಸೋ ಅಂತ ಸನ್ನಿವೇಶಗಳು ಬಂತು ಇರಲಿ ಅದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಆದ್ರೆ ಬಟ್ ಜನರ ಹಿತದೃಷ್ಟಿಯಿಂದ ಯಾವುದು ಒಳ್ಳೇದು ಅಂತ ಹೇಳ್ತಿರ್ವಿ ಸೋ ಇತ್ತೀಚೆಗೆ ನನ್ನ ಪೇಪರ್ಲ್ಲಿ ಓದುವಾಗ ರಣದೀಪ್ ಗುಲೇರಿ ಅವರು ಇದೇ ಥರ ಹೇಳಿದರು ಮೋಸ್ಟ್ ಆಫ್ಲಿ ನಾವು ಪ್ರೊಆಕ್ಟಿವ್ ಆಗಿ ಲಾಕ್ಡೌನ್ ಮಾಡಿದ್ವಿ ಚೈನಾದಲ್ಲಿ ಇಟಲಿದೆಲ್ಲ ಆಗಿ ಸನ್ನಿವೇಶ ಎಲ್ಲ ನೋಡಿಬಿಟ್ಟು ಅತಿ ಬೇಗ ಶೀಘ್ರದಲ್ಲಿ ಅದ್ರ ಬಗ್ಗೆ ಲಾಕ್ಡೌನ್ ಮಾಡಿದ್ದಕ್ಕೆ ಮೋಸ್ಟ್ ಆಫ್ಲಿ ನಾವೀಗ ಬೆಟರ್ ಸಿಚುವೇಶನಲ್ಲಿದ್ದೇವೆ ಸೊ ನನಗೂ ಆ ಲಾಕ್ಡೌನ್ ಪರಿಸ್ಥಿತಿ ಬೇಡ ನಾನು ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಮಕ್ಕಳು ಅನುಭವಿಸ್ಬಿಟ್ಟಿದ್ದಾರೆ ಸೊ ದಟ್ ಈಸ್ ನಾಟ್ ಅನ್ ಐಡಿಯಲ್ ಪೊಸಿಷನ್ ಆ ಪೊಸಿಷನ್ಗೆ ಹೋಗದೆ ಇರೋ ತಡೀಲಿಕ್ಕೋಸ್ಕರನೇ ಸರ್ ಹೇಳಿದ ಹಾಗೆ ಇನಿಷಿಯಲಿ ಬೇರೆ ಹೊರದೇಶದಿಂದ ಬಂದವ್ರನ್ನ ಇಲ್ಲೇ ಸ್ಕ್ರೀನ್ ಮಾಡಿ ಅವರನ್ನು ಕರೆಕ್ಟಾಗಿ ಐಸೋಲೇಟ್ ಮಾಡಿಟ್ಕೊಂಡ್ರೆ ಆ ಥರ ರ್ಯಾಂಪೆಂಟ್ ಎಕ್ಸ್ಪ್ರೆಡ್ ಆಗ್ಬೋದು ಕಮ್ಮಿ ಆಗ್ಬೋದು ಮತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವ್ಯಾಕ್ಸಿನೇಷನ್ ಸೊ ಈಗ ಸಹಿತ ಇದು ನಾಳೆ ನಾಡಿದ್ದು ಯಾವಾಗಲಾದರೂ ಸಹಿತ ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಖಂಡಿತವಾಗ್ಲೂ ಅಂದರೆ ಈ ಆಂಟಿಬಾಡೀಸ್ ವರ್ಕ್ ಆಗೋದೇ ಒಂಥರ ಡಿಫ್ರೆಂಟ್ ನಮಗೆ ಯಾವಾಗ ವೈರಸ್ ಎಫೆಕ್ಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ ಬರುತ್ತೆ ಅದೇ ರೀತಿ ವ್ಯಾಕ್ಸಿನ್ ಸಹಿತ ಆಂಟಿಬಾಡೀಸ್ ಕೊಡುತ್ತೆ ಆಂಟಿಬಾಡೀಸು ಆ ರೋಗವನ್ನು ಹೊಡೆದಾಡುವ ಶಕ್ತಿ ಕೊಡುತ್ತೆ ಸೊ ವ್ಯಾಕ್ಸಿನೇಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಸೈಂಟಿಫಿಕಲಿ ಪ್ರೂವನ್ ಆ್ಯಂಡ್ ಅಡ್ವಾಂಟೇಜಸ್ ಮತ್ತು ನಮ್ಮಲ್ಲಿ ನಾನು ICUಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನೋಡಿರೋ ಪ್ರಕಾರ ಯಾವುದೇ ಕೊರೋನಾ ವೈರಸ್ ಪೇಷಂಟ್ ಪೋಸ್ಟ್ ವ್ಯಾಕ್ಸಿನೇಷನ್ ಆಗಿ ಬಂದವರು ಬಂದರೂ ಸಹಿತ ಅದು ಮೈಲ್ಡ್ ಡಿಸೀಸು ಯಾರೂ ವೆಂಟಿಲೇಟ್ರಿಗೆ ಹೋಗಲಿಲ್ಲ ಯಾವ ಡೆತ್ತು ಆಗಲಿಲ್ಲ ಯಾವ ಹಾರ್ಟ್ ಪ್ರಾಬ್ಲಮ್ಮು ಆಗಲಿಲ್ಲ ವ್ಯಾಕ್ಸಿನೇಷನಿಂದ ಆಗಿದ್ದ ಸಾವು ನಾನು ನೋಡಲಿಲ್ಲ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಆಗಿರೋ ಭಯಕ್ಕೆ ಅದ್ರ ಬಗ್ಗೆ ಇರೋ ಎಲ್ಲ ತಪ್ಪು ಇದನ್ನು ದೂರ ಮಾಡಬೇಕು ಸೊ ದಟ್ ಈಸ್ ಅ ರಾಂಗ್ ಥಿಂಗ್ ಎಷ್ಟೋ ಜನ ನಾನು ಕೋವಿಡ್ ಇಂದ ಸತ್ರು ಪರವಾಗಿಲ್ಲ ನನಗೆ ಎಳ್ನೀರ್ ಕೊಚ್ಚಕ್ ಬಿಡ್ರಿ ಅಂದ್ರು ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಬಾರ್ದು ಲಾಸ್ಟ್ ಟೈಮ್ ಏನ್ ಮಾಡಿದ್ರಮ್ಮ ತಗಡು ಹೊಡೆದ್ರು ಗಳ ಹೊಡೆದ್ರು ದುಡ್ಡು ಮಾಡ್ಕೊಂಡ್ರು ನನಗೆ ಬಹಳ ಸರಿ ಅನ್ಸುತ್ತೆ ಈ ವೈರಸ್ ಗಿಂತ ಮೋಸ್ಟ್ ಡೇಂಜರಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಇಂಥ ಸಿಚುಯೇಷನ್ನ ಮಿಸ್ಯೂಸ್ ಮಾಡಿಕೊಂಡು ರೊಕ್ಕ ಮಾಡಿದರೆ ಹೊರತು ಜನ ವೈಜ್ಞಾನಿಕವಾಗಿ ಮಾಡಲಿ ಬೇಡ ನಾನು ಯಾರೂ ಇದು ಮಾಡಲ್ಲ ಭಾಳ ಚೆನ್ನಾಗಿ ವ್ಯಾಕ್ಸಿನ್ ಡ್ರೈವ್ ಮಾಡಲಿ ವ್ಯಾಕ್ಸಿನ್ ಮಾಡ್ಕೊಳ್ಳೇಬೇಕು ಏರ್ಪೋರ್ಟ್ನೊಳಗೆ ಯಾವುದೇ ಮುಲಾಜಿಲ್ದಿರನ್ನ ಅವ್ರನ್ನ ಕ್ವಾರಂಟೈನ್ ಅಲ್ಲಿ ಬಿಟ್ಬಿಡ್ತಾರೆ ಆಮೇಲೆ ನಾವು ನಿಮ್ಮ ಮನೆ ಗಳ ಹೊಡಿತೀವಿ ತಗಡು ಹೊಡಿತೀವಿ ಅಮ್ಮ ಜೀವನ ಬಗ್ಗೆ ನಮ್ಮಲ್ಲಿ ಲೋ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಭಾಳ ಜನ ಇದೆ 3 ವರ್ಷ ಲಾಕ್ಡೌನ್ ಆಗ್ಬಿಟ್ರೆ ಇವತ್ತು ಎಷ್ಟೋ ಜನ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಲಾಕ್ಡೌನ್ ಸೊ ಹಂಗಾಗಿ ದಯವಿಟ್ಟು ಚೇತರಿಸ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ದಯವಿಟ್ಟು ಸರ್ಕಾರ ಇದೊಂದು ಗಮನ ವಹಿಸಬೇಕು ಸೊ ಅದರೊಳಗಾಗಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಸನ್ MBBS ಡಾಕ್ಟರು ದಯವಿಟ್ಟು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ನಿಮ್ಮ ಸರ್ಕಾರ ಇರೋವರೆಗೂ ಈ ನಿಮ್ಮ ಸರ್ಕಾರ ಟೈಮ್ನಾಗೆ ಬರ್ತಾ ಇದೆ ರಾಜಕೀಯ ನಾವು ಮಾತಾಡ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಈ ಟೈಮ್ನ ನಿಮ್ಮ ಅನುಭವದಲ್ಲಿ ದಯವಿಟ್ಟು ನಮ್ಗಿನ್ನ ಒಳ್ಳೆ ಪ್ರೊಟೆಕ್ಷನ್ ಕೊಡಿ ವೈಜ್ಞಾನಿಕವಾಗಿ ಕೊಡಿ ಅಂತ ಕೇಳ್ಕೊತೀವಿ ಓಕೆ ಓಕೆ ಫೈನ್ ಈಗ ವೆನ್ ಇಟ್ ಕಮ್ಸ್ ಟು ಒಂಥರ ರಿಯಾಲಿಟಿಗೆ ಬರೋಣ ಅಂದರೆ ರಿಯಾಲಿಟಿ ಅಂತಾರೆ ಮೇನ್ ಟಾಪಿಕ್ಗೆ ಬರೋಣ ಸಿಂಪ್ಟಮ್ಸ್ ಎಸ್ ಎಕ್ಸಾಕ್ಟ್ಲಿ ಒಂದಲ್ಲ ಒಂದು ಸಿಂಪ್ಟಮ್ಸ್ ಕಾಮನ್ ಆಗಿದ್ದೇ ಇರುತ್ತೆ ಈಗ ಜ್ವರ ಆಗಿರಬಹುದು ನೆಗಡಿ ಕೆಮ್ಮು ಆಗಿರ್ಬೋದು ಇದೆಲ್ಲವೂ ಕೂಡ ಕಾಮನ್ ಬಟ್ ಅದರ ಹೊರತಾಗಿ ಒಂದೊಂದು ಸಾರಿ ಕೂಡ ಒಂದೊಂದು ವಿಷಯಕ್ಕೆ ಎಫೆಕ್ಟ್ ಆಗಿರೋದು ಕೂಡ ನಾವು ಗಮನಿಸಿದ್ವಿ ರೆಸ್ಪಿರೇಟ್ರಿ ಒಂದು ಸರಿ ಸಮಸ್ಯೆ ಆಯಿತು ಅಥವಾ ಬೇರೆ ಇನ್ನೇನೇನೋ ಸಮಸ್ಯೆಗಳಾಯಿತು ಬಟ್ ಈ ಬಾರಿ ಬರುವಂತಹ ಅಥವಾ ಈ ಮ್ಯುಟೆಂಟ್ ವೈರಸ್ನಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅದ್ರ ಜೊತೆಗೆ ಈ ಒಂದು ವೈರಸ್ನ ಲಕ್ಷಣಗಳು ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಎಸ್ ವಿವೇಕ್ ಅವರೇ ಏನು ಹೇಳ್ತೀರಿ ಈ ಒಂದು ಲಕ್ಷಣಗಳ ಬಗ್ಗೆ ಪ್ರತಿ ಸತಿ ಅಂದ್ರೆ ಇವಾಗ ನಮ್ದು ಆಗ್ಲೇ ಫ್ಲೂ ಸೀಸನ್ ಶುರು ಆಗಿದೆ ಯಾವಾಗ ನಮ್ದು ಮಾನ್ಸೂನ್ ಶುರು ಆಗುತ್ತೆ ಅಂಡ್ ದೆನ್ ಫಾಲೋಡ್ ಬೈ ಮಾನ್ಸೂನ್ ವಿಂಟರ್ ಇರುತ್ತೆ ಸೊ ಈ ಟೈಮ್ ಅಲ್ಲಿ ಫ್ಲೂ ತುಂಬಾ ಬೇಗ ಸ್ಪ್ರೆಡ್ ಆಗಿರುತ್ತೆ ಕೋವಿಡ್ ಅಲ್ಲಿ ಆಸ್ ಯೂಶುವಲ್ ಯೂಶುವಲಿ ಜ್ವರ ಬರುತ್ತೆ ತಲೆನೋವು ಕೆಮ್ಮು ಫಸ್ಟ್ ಕೆಮ್ಮು ನೆಗಡಿ ಮತ್ತೆ ಥ್ರೋಟ್ ಪೇನ್ ಇಷ್ಟು ಇಂಪಾರ್ಟೆಂಟ್ ಬಟ್ ಈ ಸತಿ ಏನ್ ಸ್ವಲ್ಪ ಚೇಂಜ್ ನೋಡ್ತಿದೀವಿ ಅಂದ್ರೆ ಫೀವರ್ ಮತ್ತೆ ಥ್ರೋಟ್ ಪೇನ್ ತುಂಬಾ ಜಾಸ್ತಿ ಇದೆ ಪ್ರಾಬಬ್ಲಿ ಅದು ಕೋವಿಡ್ ಇರ್ಬೋದು ಇಲ್ಲದೆ ಇರ್ಬೋದು ವಿ ಡೋಂಟ್ ನೋ ಬಿಕಾಸ್ ನಾವು ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಚೆಕ್ ಮಾಡ್ತಿಲ್ಲ ಇವಾಗ ಮೈಲ್ಡ್ ಸಿಂಪ್ಟಮ್ಸ್ ಇದ್ರೆ ಸಿಂಪ್ಟಮ್ಯಾಟಿಕಲಿ ಟ್ರೀಟ್ ಮಾಡ್ತಿದೀವಿ ಸೊ ಇನ್ನೊಂದ್ ಏನಂತ ಹೇಳಿದ್ರೆ ಈ ಸತಿ ಕೋವಿಡ್ ವೇರಿಯಂಟ್ ಏನು ಐಡೆಂಟಿಫೈ ಮಾಡಿದ್ದಾರೆ BF.7 ಅಂತ ಹೇಳ್ತೀವಿ R0 ವ್ಯಾಲ್ಯೂ ಅಂತ ಹೇಳ್ತೀವಿ R0 ಅಂದ್ರೆ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ವೈರಸ್ ಅಂತ ಸೊ ಅದು ಸ್ವಲ್ಪ ತುಂಬಾ ಜಾಸ್ತಿ ಇದೆ 17 ಅಂತ ಇದೆ ಈ ಸತಿ ಐಡೆಂಟಿಫೈ ಮಾಡಿರೋದು BF.7 ಅಲ್ಲಿ 17 R0 ಹೇಳಿದ್ದಾರೆ 17 ಅಂದ್ರೆ ಒಬ್ಬರಿಂದ 17 ಜನಕ್ಕೆ ಸ್ಪ್ರೆಡ್ ಆಗೋ ಪಾಸಿಬಿಲಿಟೀಸ್ ಇದೆ ಬಟ್ ಅದೇನಂದ್ರೆ ಎಲ್ಲಾನು ಮೈಲ್ಡ್ ಇನ್ಫೆಕ್ಷನ್ಸ್ ಇದೆ ಈ ಸೀಸನ್ ಇರೋದು ಎಲ್ಲ ಮೈಲ್ಡ್ ಇನ್ಫೆಕ್ಷನ್ಸ್ ಇದೆ ಯಾರಿಗೂ ಅಡ್ಮಿಷನ್ ಬೇಕಾಗ್ಬೋದು ನಿಮೋನಿಯಾ
ಕಂಪನಿ ಆಗಿರೋದು ಇಂಥ ತನಕ ಇನ್ಸಿಡೆನ್ಸ್ ಇಲ್ಲ. ಸೊ ಎಲ್ಲರೂ ಅಡ್ಮಿಟ್ ಇಲ್ಲದೇನೆ ಔಷಧಿ ಕೊಟ್ಟು ಸರಿ ಮಾಡ್ಬೋದು. ಓಕೆ ಓಕೆ ಹಿಮಾಲ್ ದೇವರ್, ಅಂದರೆ ಈಗ ಚಳಿಗಾಲ, ಅದು ಬೆಂಗಳೂರು ಸಿಚುವೇಶನ್ ಗೊತ್ತೇ ಇದೆ ಯಾವ ರೀತಿಯಾಗಿದೆ ಅಂತೇಳಿ. ಸೊ ಬೇಸಿಗೆ ಅಥವಾ ಬಿಸಿಲು ನೋಡೋದೇ ಕಡಿಮೆ ಅನ್ನಂಗೆ ಆಗೋಗ್ಬಿಟ್ಟಿದೆ. ಎಸ್ಪೆಷಲಿ ಈ ವರ್ಷ ಅಂತೂ ಹೆವಿ ಆಗೋಗ್ಬಿಟ್ಟಿದೆ, ಮಾನ್ಸೂನು ಅದು ಇದು ಸೈಕ್ಲೋನು ಅಂದ್ಕೊಂಡು. ಈಗ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ವೆದರ್ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ, ಕೆಮ್ಮು, ನೆಗಡಿ, ಜ್ವರ ಅಥವಾ ಗಂಟಲು ನೋವು, ಇದು ಬಂದೇ ಬರುತ್ತೆ. ಹೌದು, ಎಲ್ಲರಿಗೂ ಒಂದು ಹೈ ಟಾಸ್ಕ್ ಏನಪ್ಪ ಅಂತಂದ್ರೆ ಇದು ಯಾವುದು ಅಂತ ಕಂಡುಹಿಡಿಯೋದು, ಪರೀಕ್ಷೆಗೆ ಒಳಪಡದೇ ಇರೋದು. ಎಷ್ಟೋ ಜನ ಲಾಸ್ಟಲ್ಲಂತೂ ಲಾಸ್ಟ್ ಟೈಮಲ್ಲಂತೂ ಎಷ್ಟೋ ಜನ ಪರೀಕ್ಷೆಗೆ ಒಳಪಡದೇನೆ ಅವರೇನೆ ನಾನೇ ಕ್ಯೂರ್ ಮಾಡ್ಕೊಂಡ್ಬಿಡ್ತೀನಿ, ನಮಗೆ ಗೊತ್ತಿದ್ದು ಅನ್ನುವಂಥ ಲೆವೆಲಿಗೆ ಹೋಗ್ಬಿಟ್ಟಿದ್ರು. ಸೊ ಅದು ಆ ಡಿಫ್ರೆನ್ಸ್ನ ಹೆಂಗೆ ಮೇಕ್ಔಟ್ ಮಾಡೋದು ಅಂತ. ವಿವೇಕ್ ಅವ್ರು ಮಾತಾಡ್ತೀನಿ. ಎಸ್ ಎಸ್ ಒಮಿಕ್ರಾನ್ ವೇರಿಯಂಟ್ ಇಂದ ಫ್ಲೂ, ಸೀಸನಲ್ ಫ್ಲೂ ಇರ್ಬೋದು, ವೈರಲ್ ಫ್ಲೂ ಇರ್ಬೋದು ಅಥವಾ ಕೋವಿಡ್ ವೈರಲ್ ಫ್ಲೂ ಇರ್ಬೋದು, ಇಟ್ ಇಸ್ ವೆರಿ ಡಿಫಿಕಲ್ಟ್ ಸಪರೇಟ್ ಮಾಡೋದಕ್ಕೆ. ಇದು ಕೋವಿಡ್ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ. ಒಂದೇನಂದ್ರೆ ಏನಾದ್ರೂ ನಿಮೋನಿಯಾ ಇದೆ, ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಶ್ವಾಸಕೋಶ ಇನ್ವಾಲ್ವ್ ಆಗಿದ್ರೆ ಸ್ಯಾಚುರೇಷನ್ ಕಡಿಮೆ ಆಗಿರುತ್ತೆ, ಅದರಿಂದ ವಿ ಕ್ಯಾನ್ ಸಸ್ಪೆಕ್ಟ್ ಅಷ್ಟೇ. ಅದನ್ನ ಬಿಟ್ಟು ಟ್ರಾವೆಲ್ ಮಾಡಿದಾರಾ, ಎಲ್ಲಾದ್ರೂ ಹೊರಗಡೆ ಹೋಗಿದಾರ, ದೇವಸ್ಥಾನ ಫಂಕ್ಷನ್ಗಳಿಗೆ ಹೋಗಿದಾರ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಐ ಮೀನ್ ಇದು ಇನ್ಫೆಕ್ಷನ್ ಆಗೋದು, ವೈರಲ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ, ಇದಷ್ಟೇ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಇದೆ. ಅದನ್ನ ಬಿಟ್ಟು ಸ್ಪೆಸಿಫಿಕ್ ಆಗಿ ಕೋವಿಡ್ಗೆ ಇದೆ ರೋಗ ಲಕ್ಷಣ ಇದೆ, ಇದು ಸೀಸನಲ್ ಫ್ಲೂಗೆ ಇದೆ ಅಂತ ಹೇಳೋದು ತುಂಬಾ ಕಷ್ಟ. ಎಸ್ ಎಸ್ ಡಾಕ್ಟರ್ ವಿವೇಕ್ ಅವರ್, ವೆಲ್ಕಮ್ ಬ್ಯಾಕ್ ಟು ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಡಾಕ್ಟರ್ ಹಿಮಾಲ್ ದೇವ್ ಅವರ್, ಏನು ವಿಚಾರಕ್ಕೆ ಈಗ ಜನರ ಬೆಂಗಳೂರಿನ ಜನ ಎಷ್ಟು ಮಟ್ಟಿಗೆ ಹುಷಾರಾಗಿರಬೇಕು ಅಂತ ಹೇಳ್ತೀರಿ? ಸರ್, ಜಸ್ಟ್ ಕಂಟಿನ್ಯೂಯಿಂಗ್ ವಿತ್ ವಿವೇಕ್, ಸೊ ಕಾಮನ್ ಆಗಿ ಇಟ್ ಇಸ್ ಡಿಫಿಕಲ್ಟ್ ಟು ಡಿಸ್ಟಿಂಗ್ವಿಶ್ ಯಾವುದು ಫ್ಲೂ ಯಾವುದು ಇಲ್ಲ H1N1 ಇನ್ಫ್ಲೂಯೆನ್ಸಾ ಯಾವುದು ಇಲ್ಲ ಕೊರೋನಾ ಇರೋದು, ಎಲ್ಲ ಒಂದೇ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಕೆಲವು ಸಲ ತುಂಬ ಉಸಿರಾಡಕ್ಕೆ ತೊಂದರೆ ಆಗಿ ಬರ್ತಾರಲ್ಲ ಅವರಿಗೆ ಹ್ಯಾಪಿ ಹೈಪಾಕ್ಸಿಯಾ ಅಂತ ಹೇಳ್ತಾರೆ. ಅಂದರೆ ನೋಡಲಿಕ್ಕೆ ಅವ್ರು ಚೆನ್ನಾಗಿರ್ತಾರೆ, ಉಸಿರಾಡೋ ತೊಂದರೆನೂ ಅಷ್ಟು ಇರೋದಿಲ್ಲ, ಬಟ್ ಅವ್ರದ್ದು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಅಂತ ನೀವು ನೋಡಿರ್ಬೋದು, ಪಲ್ಸ್ ಆಕ್ಸಿಮೆಟ್ರಿ ಹಾಕಿ ಎಲ್ಲರನ್ನು ಚೆಕ್ ಮಾಡ್ತಾ ಇದ್ರು, ಮನೆಯಲ್ಲೂ ಸಹಿತ ಈ ಪಲ್ಸ್ ಆಕ್ಸಿಮೆಟ್ರಿ, ಅದರಲ್ಲಿ ಸ್ಯಾಚುರೇಷನ್ ಲೆವೆಲ್ ಇರುತ್ತೆ. ಅದೊಂದು ಕ್ಲಾಸಿಕಲ್ ಸೈನ್ಸ್ ನಾವು ಕಾಣೋದು ಇದರಲ್ಲಿ ಕೋವಿಡ್ ವೈರಸ್, ಅದೊಂದು ಡಿಸ್ಟಿಂಗ್ವಿಶಿಂಗ್ ಫ್ಯಾಕ್ಟರ್ ಇದ್ರೆ ಬಿಟ್ಟರೆ. ನೆಕ್ಸ್ಟು ತುಂಬ ಸೀರಿಯಸ್ ಆಗಿರೋದ್ರಲ್ಲಿ ಲಂಗ್, ಶ್ವಾಸಕೋಶದಲ್ಲಿ ಎಕ್ಸ್ರೇ ಮಾಡಿದಾಗ ಇಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ, ಅದು ಟಿಪಿಕಲ್ ಪ್ಯಾಟರ್ನ್ ಇರುತ್ತೆ, ಅದ್ರ ಪ್ರಕಾರನೇ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಆರ್ ಟಿ ಪಿ ಸಿ ಆರ್ ಮಾಡ್ಕೊಂಡು ಟೆಸ್ಟ್ ಮಾಡೋದು ಒಳ್ಳೆಯದು. ಎಲ್ಲ ಕೆಮ್ಮು ಕಫಗಳನ್ನ ಟೆಸ್ಟ್ ಮಾಡಿ ಇದು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಕಾಮನ್ ಕೋಲ್ಡ್ ಈಸ್ ಸೋ ಕಾಮನ್. ಮೊದಲೆಲ್ಲ ಈ ಕೊರೋನಾ ಬಂದ್ಮೇಲೆ ನಮ್ಗೆ ಇಷ್ಟು ಭಯ, ಮೊದಲೆಲ್ಲ ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ ಡಾಕ್ಟರ್ ಹತ್ರ ಹೋದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಮೆಡಿಸಿನ್ ತಗೊಂಡ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಅಷ್ಟು ಕಾಮನ್ ಇತ್ತು. ಬಟ್ ಐ ಥಿಂಕ್ ಕಾಮನ್ ಕೋಲ್ಡ್ ಎಲ್ಲ ಸೆಲ್ಫ್ ಲಿಮಿಟಿಂಗ್ ಡಿಸೀಸು, ಎಷ್ಟು ದಿನ ವೆಯ್ಟ್ ಮಾಡ್ಬೋದು ಅಂತ. ಒಂದು 4-5 ದಿನಕ್ಕೆ ಅವರು ಸೆಲ್ಫ್ ಮೆಡಿಕೇಶನ್ಸ್ ಹಾಕೊಂಡ್ಕೋಬೇಕಾ? ಇಲ್ಲಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಜನ ನಮ್ಮನ್ನು ಕೇಳೋದು ಕೋವಿಡ್ ಡೇ ಅಂತ ನಿಮ್ಮ ಹತ್ರ ಯಾವಾಗ ನಾವು ಬರಬೇಕು ಅಥವಾ ಅದ್ರ ಪಾಡ್ಗದ್ ವಾಸಿ ಆಗುತ್ತೆ ಅಂತ 8 ದಿನ ಕಾಯ್ಬೋದು ಅಂತಾರಪ್ಪ. ಇದು ತುಂಬ ವ್ಯಾಲಿಡ್ ಪಾಯಿಂಟ್ ಸರ್ ಇದೆ, ಬಿಕಾಸ್ ಅದನ್ನು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ಅದನ್ನು ಟೈಮ್ ವೇಸ್ಟ್ ಮಾಡಿದ್ರೆ ಆ ಕೋವಿಡ್ ಜಾಸ್ತಿ ಆಗ್ತಾ ಹೋದ್ರೆ ಅದು ಟ್ರೀಟ್ಮೆಂಟ್ ಡಿಲೇ ಆಗ್ತಾ ಹೋಗುತ್ತೆ. ಜನರಲಿ 5-7 ಡೇಸಲ್ಲಿ ಆ ಸಿಂಪ್ಟಮ್ಸ್ ಅವ್ರದ್ದು ಲಕ್ಷಣಗಳೆಲ್ಲ ಕಮ್ಮಿ ಆಗ್ತಾ ಹೋಗಬೇಕು. ಅದಾದಮೇಲೂ ಸಹಿತ ಇಲ್ಲ ಕೆಮ್ಮು ಜಾಸ್ತಿ ಆಯಿತು, ಇಲ್ಲ ಉಸಿರಾಡೋ ತೊಂದರೆ ಜಾಸ್ತಿ ಆಯಿತು, ಇಲ್ಲ ನಾವು ಸ್ಯಾಚುರೇಷನ್ ಚೆಕ್ ಮಾಡುವಾಗ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಇತ್ತು, ಇದೆಲ್ಲ ಲಕ್ಷಣ ಕಂಡ್ರೆ ಅವರು ಖಂಡಿತವಾಗ್ಲೂ ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಏಳು ದಿನ ಅಷ್ಟೊಳಗೆ ಕಡಿಮೆ ಆಗಲಿಲ್ಲ ಅಡಿಷನಲ್ ಸಿಂಪ್ಟಮ್ಸ್, ಇಬ್ರು ವಿವೇಕ್ ಹೇಳ್ದಂಗೆ ಇವ್ರು ಹೇಳ್ದಂಗೆ ಫಿಸಿಷಿಯನ್ಸ್ ನ್ಯೂಮೋನಿಯಾ ನೆಕ್ಸ್ಟ್ ಕಾಂಪ್ಲಿಕೇಶನ್, ಆಮೇಲೆ ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಷ್ಟು ಕಾಮನ್ ಅಂತ. ಇವಾಗ ವೈರಸ್ ಜೊತೆಗೆ ನೆಕ್ಸ್ಟ್ ಇವು ಬರೋದು ಸಿಂಪ್ಟಮ್ಸ್ ನ್ಯೂಮೋನಿಯಿಂದ, ಅದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ. ಜನರಲಿ ವೈರಲ್ ನ್ಯೂಮೋನಿಯಾಯಿಂದ ಇಮ್ಯುನಿಟಿ ಕಮ್ಮಿ ಆದಾಗ ಮಾತ್ರ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಬಟ್ ಜನರಲಿ ನಮ್ಮ ಕಮ್ಯುನಿಟಿಯಲ್ಲಿ ಇರೋರಿಗೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು ಕಮ್ಮಿ, ಹಾಸ್ಪಿಟ್ಲಿಗೆ ಬಂದು ನೆಕ್ಸ್ಟ್ ಅದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಬಿಟ್ಟರೆ ಜನರಲಿ ವೈರಸ್ ವಿಲ್ ಬಿ ಮೋರ್ ಆಫ್ ವೈರಲ್ ಇಲ್ನೆಸ್ ಅಂತ. ಓಕೆ ಸರ್, ಈಗ ಒಂದು ಪ್ರಶ್ನೆ, ಸರ್ವೇ ಸಾಮಾನ್ಯವಾಗಿ ಒಂದು ಸರಿ ಒಂದು ಇನ್ಫೆಕ್ಟ್ ಆದ ಪರ್ಸನ್ಗೆ ಸಿಂಪ್ಟಮ್ಸು ಗೊತ್ತಾಗತ್ತೆ ಯಾವತ್ತಿಂದ ಅಂತ? ಫಾರ್ 100% ಅವಾಗ ಈ ಇಮ್ಮಿಡಿಯೇಟ್ ಆಗಿ ಅಂತೂ ಗೊತ್ತಾಗಲ್ಲ, ಅವತ್ತಿನ ದಿನಾನೂ ಬಹುಶಃ ನನಗೆ ಗೊತ್ತಿಲ್ಲ ಗೊತ್ತಾಗುತ್ತೋ ಇಲ್ವೋ ಅಂತ. ಸೊ ಎಲ್ಲರೂ ಅನ್ಕೊಳ್ಳೋದೇನು, ಇವತ್ತು ನಾನು ಎಲ್ಲೂ ಹೋಗೇ ಇಲ್ಲ, ನೆನ್ನೆ ಎಲ್ಲೂ ಹೋಗೇ ಇಲ್ಲ, ಮೊನ್ನೆ ಹೋಗೇ ಇಲ್ಲ, ಒಂದು ವಾರದಿಂದ ಹೋಗಿರ್ತಾರೋ, 4-5 ದಿನದ ಹಿಂದೆ ಹೋಗಿರ್ತಾರೋ, ಅಥವಾ ಗೊತ್ತಿರಲ್ಲ ಅವರಿಗೆ ಗೊತ್ತಿರಲ್ಲ. ಸೊ ಆ ಒಂದು ಕನ್ಫ್ಯೂಷನಲ್ಲಿ ಮೂರನೇ ಅಲೆ ಇಲ್ಲಿಗೂ ಇಲ್ಲಿವರೆಗೂ ಬಂದರೂ ಕೂಡ ಆ ಕನ್ಫ್ಯೂಷನ್ ಈಗಲೂ ಕೂಡ ಇದ್ದೇ ಇದೆ, ಅದಕ್ಕೇನು ಹೇಳ್ತೀರಿ? ಜನರಲಿ 3-5 ಡೇಸ್ ಅಲ್ಲಿ ಸಿಂಪ್ಟಮ್ ಶುರು ಆಗ್ಬಿಡುತ್ತೆ. ನಮ್ಮ ಭಾಷೆಯಲ್ಲಿ ವೈರಸ್ ಎಂಟರ್ ಆದ್ರೆ ಅವತ್ತೇ ಏನ್ ಬರ್ಬೇಕು ಅಂತಿಲ್ಲ ಸರ್, ಹೇಳ್ದಂಗೆ
2 to 3 ಡೇಸ್ ನೊಳಗೆ ಕಾಣಿಸಬಹುದು ಇನ್ಕ್ಯುಬೇಷನ್ ಎಸ್ ಎಸ್ ಹೇಳಿ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನೂ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗಿಂದ ಶುರುವಾಯಿತು ಅಂತ ಹೇಳಿ ಯಾವಾಗ ಫೀವರ್ ಬಂತು ಅಲ್ಲಿಂದ ನಾವು ಶುರು ಮಾಡೋದಿಲ್ಲ ಯಾವಾಗ ಬಂದಿರಬಹುದು ಅಂತ ಹೇಳಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಅದರ ಪ್ರಕಾರ ಹೋಗುತ್ತೆ ಮೊದಲ ಸಿಂಪ್ಟಮ್ ಶುರುವಾಗಿದ್ದು ಯಾವಾಗ ಅಥವಾ ಯಾವುದು ಅನ್ನೋದರ ಮೇಲೆ ಶುರುವಾಗುತ್ತೆ ಎಸ್ ಎಸ್ ಸೋ ಜನರಲಿ 10 ದಿವಸದ 10 ಟು 14 ಡೇಸ್ ಅಲ್ಲಿ ಅದರ ಸಿವಿಯರಿಟಿ ತುಂಬಾ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಕಸ್ಮಾತ್ ಶ್ವಾಸಕೋಶದ ಇನ್ಫೆಕ್ಷನ್ ಜಾಸ್ತಿ ಆಗಿ ಉಸಿರಾಟ ಕಷ್ಟ ಆಗಿ ಲಂಗ್ ಗಟ್ಟಿ ಆಗಿ ವೆಂಟಿಲೇಟರ್ ಹೋಗೋ ಪರಿಸ್ಥಿತಿ ಬರೋ ಸ್ಥಿತಿ ಡೆಲ್ಟಾ ವೈರಸ್ ಅಲ್ಲಿ ಇತ್ತಲ್ಲ ಆ ಸ್ಥಿತಿ ಅದು ಯೂಶುವಲಿ 10 ರಿಂದ 14 ದಿವಸದೊಳಗಾಗುತ್ತೆ ಜನರಲಿ ಅದರೊಳಗೆ ಏನಾದರೂ 10 ದಿನ ರಿಕವರಿ ಆದರೆ ಆ ರಿಕವರಿ ಚಾನ್ಸಸ್ ತುಂಬ ಒಳ್ಳೆದಿರುತ್ತೆ ಈ ಪೀರಿಯಡ್ ನಮ್ಗೆ ಇನ್ನೊಂದು ಯಾಕೆ ಇಂಪಾರ್ಟೆಂಟ್ ಅಮ್ಮ ಲಾಸ್ಟ್ ಟೈಮ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಯಾವಾಗ ಕೊಡಬೇಕು ಅದು ಕೂಡ ಫಿಸಿಷಿಯನ್ ಡಿಸೈಡ್ ಮಾಡ್ತಾರೆ ಎರಡು ವಾರ ಆದ್ಮೇಲೆ ಅದು ಕೊಟ್ರೆ ಆಲ್ರೆಡಿ ವೈರಲ್ ಮಲ್ಟಿಪ್ಲಿಕೇಶನ್ ಆಗೋ ಟೈಮ್ನಾಗ ಈ ಡ್ರಗ್ ಕೊಡಬೇಕು ಅಂತ ಇರುತ್ತೆ ಅಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದ್ದು ವೈ ಇಟ್ ಇಸ್ ಇಂಪಾರ್ಟೆಂಟ್ 8 ದಿನ ಆಯ್ತು ಸಿಂಪ್ಟಮ್ಸ್ ಬಂದು ವಿತಿನ್ 7 ಡೇಸ್ ಅದು ಮಲ್ಟಿಪ್ಲಿಕೇಶನ್ ಆ ಟೈಮ್ನಾಗ ಆಂಟಿ ವೈರಲ್ ಡ್ರಗ್ ರೋಲ್ ಇದೆ ಆಮೇಲೆ ಇರಲ್ಲ ಇವೆಲ್ಲ ನಮ್ಗೆ ವೈದ್ಯರಲ್ಲಿ ಡಿಸ್ಕಸ್ ಮಾಡೋದು ನಮ್ಗೆ ಅರ್ಥ ಆಗುತ್ತೆ ಜನಸಾಮಾನ್ಯರಿ ಪಾಪ ಅವ್ರಿಗೆ ಅರಿವು ಆಗ್ಬೇಕು ಅಂದ್ರೆ ನಮ್ಮಂತವ್ರ ಬಾಯಿಂದ ಹಿಂಗ್ ವಿಚಾರ ಎಕ್ಸಾಕ್ಟ್ಲಿ ಆನಂತರದಲ್ಲಿ ಅದ್ರದ್ದು ಪ್ರಶ್ನೆ ರೆಮಿಡಿಸಿವಿರ್ ಪ್ರಶ್ನೆನೇ ಬರಲಿಲ್ಲ ಅಂದ್ರೆ ಅದ್ರದ್ದು ಬಹುಶಃ ಸ್ಟಾಕ್ ಇತ್ತೇನೋ ಹಂಗಾಗಿ ಅಷ್ಟೊಂದು ವಿಷಯ ಹೊರಗೆ ಬರಲಿಲ್ವಾ ಅಥವಾ ಅದು ರಿಕ್ವೈರ್ಮೆಂಟ್ ಇರಲಿಲ್ವಾ ಹೆಂಗೆ ಸರ್ ಏನ್ ಹೇಳ್ತೀರಿ ಅದು ಇಲ್ಲ ಹಾಗೇನಿಲ್ಲ ಬಟ್ ಅದು ಯಾವುದೇ ಒಂದು ಮೆಡಿಸಿನ್ ಬಂದರೂ ಸಹಿತ ಅದಕ್ಕೆ ತುಂಬಾ ಟೆಸ್ಟ್ ಮಾಡಿ ಅದರದ್ದು ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಅದನ್ನು ಇದು ಮಾಡ್ಕೊಳ್ತಾರೆ ಕೆಲವು ಸಬ್ಸೆಟ್ ಆಫ್ ಪೇಷೆಂಟ್ಸ್ಗೆ ಕೆಲವು ಸಲ ರೆಮ್ಡಿಸಿವಿರ್ ಹೆಲ್ಪ್ ಆಗಿದೆ ಅದು ಕಂಪ್ಲೀಟ್ಲಿ ಹೆಲ್ಪ್ ಆಗಿಲ್ಲ ಅಂತ ಹೇಳಲಿಕ್ಕೂ ಕಷ್ಟ ಇನ್ನೂ ರಿಸರ್ಚ್ಗಳು ಬರ್ತಾ ಇದೆ ಅದನ್ನು ಡೇಟಾ ಎಲ್ಲ ತೆಗಿತಾ ಇದ್ದಾರೆ ಸೊ ರೆಮ್ಡಿಸಿವಿರ್ ಕೆಲವು ಪೇಷೆಂಟ್ಸ್ಗೆ ಹೆಲ್ಪ್ ಆಗಿಯೇ ಆಗುತ್ತೆ ಬಟ್ ರೆಮ್ಡಿಸಿವಿರ್ಗಿಂತ ಕೆಲವು ಇಂಪಾರ್ಟೆಂಟ್ ಮೆಡಿಸಿನ್ಸ್ ಇದೆ ಸ್ಟೀರಾಯ್ಡ್ಸ್ ಅಂತ ಹೇಳ್ತಾರೆ ಅದು ತುಂಬ ಸಿವಿಯರ್ ಇನ್ಫೆಕ್ಷನ್ಗೆ ಕೊಡ್ತಾರೆ ಅದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕೆಲವು ಕೊರೋನಾ ವೈರಸ್ಸಿಂದ ರಕ್ತಗಳು ಹೆಪ್ಪುಗಟ್ಟೋ ಕಾಯಿಲೆ ತುಂಬ ಜಾಸ್ತಿ ಇತ್ತು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟ್ರೋಕ್ ಆಗ್ಬೋದು ಇಲ್ಲ ಬೇರೆ ಕಡೆ ರಕ್ತ ಕಟ್ಟೋದು ಅದಕ್ಕೆ ಆ್ಯಂಟಿಕೋಗುಲೇಷನ್ ಅಂದರೆ ಬ್ಲಡ್ ತಿನ್ ಮಾಡೋ ಮೆಡಿಕೇಷನ್ಸ್ ಇದೆರಡು ಇಂಪಾರ್ಟೆಂಟ್ ಮೆಡಿಕೇಷನ್ಸ್ ಕೊರೋನಾ ವೈರಸಲ್ಲಿ ನಮಗೆ ತುಂಬ ಹೆಲ್ಪ್ ಆಗಿದೆ ಅಟ್ ಲೀಸ್ಟ್ ಪೇಷೆಂಟ್ ವೆಂಟಿಲೇಟರ್ಗೆ ಹೋಗೋದನ್ನು ತಪ್ಪಿಸೋದನ್ನು ಇದು ಹೆಲ್ಪ್ ಮಾಡುತ್ತೆ ಮುಂಚಿನ ಸಂಶೋಧನೆ ಪ್ರಕಾರ ರೆಮ್ಡಿಸಿವಿರ್ ಸಹಿತ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಇತ್ತೀಚೆಗೆ ಕೆಲವು ಡೇಟಾ ಹೇಳೋ ಪ್ರಕಾರ ಅಂತ ಏನು ಹೆಲ್ಪ್ ಆಗಲಿಲ್ಲ ಅಂತ ಬಟ್ ಈಗ ಪ್ರತಿಯೊಬ್ಬರು ಡಾಕ್ಟರ್ಗಳು ಅದನ್ನು ಬೆನಿಫಿಟ್ ವರ್ಸಸ್ ರಿಸ್ಕ್ ನೋಡಿಕೊಂಡೇ ಅದನ್ನು ಅಡ್ಮಿನಿಸ್ಟರ್ ಮಾಡ್ತಾರೆ ದಿಸ್ ಇಸ್ ದ ಸ್ಮಾರ್ಟ್ನೆಸ್ ಆಫ್ ಎ ಫಿಸಿಷಿಯನ್ ಮ್ಯಾನ್ ಐ ವಾಸ್ ಟ್ರೀಟೆಡ್ ಐ ಗಾಟ್ ಅಡ್ಮಿಟೆಡ್ ಟ್ರೀಟೆಡ್ ಬೈ ಅ ಗುಡ್ ಫಿಸಿಷಿಯನ್ ಯಾವ ರೆಮ್ಡಿಸಿವಿರ್ ಕೊಡಬೇಕು ಇನಿಷಿಯಲಿ ಯಾವ ಸ್ಟೀರಾಯ್ಡ್ಸ್ ಕೊಡಬೇಕು ಯಾವ ಬ್ಲಡ್ ಥಿನ್ನರ್ ಕರೆಕ್ಟಾಗಿ ಕೊಟ್ಟಾಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗುತ್ತೆ ಅನ್ಫಾರ್ಚುನೇಟ್ಲಿ ಗೊಂದಲ ಆಗಿ ವೈರಸ್ ಎಲ್ಲ 2 ವಾರ ಆದ್ಮೇಲೆ ರೆಮ್ಡಿಸಿವಿರ್ ಕೊಟ್ಟರೆ ಅದು ಯೂಸ್ ಆಗಲ್ಲ ಅಂತ ಲಾಟ್ ಆಫ್ ರಿಸರ್ಚ್ ಪೇಪರ್ಸ್ ಬಂದು ಸ್ಟೀರಾಯ್ಡ್ಸ್ನ ಯಾವ ಟೈಮ್ನ ಕೊಡಬೇಕು ಬಿಗಿನಿಂಗ್ನ ಕೊಟ್ಟರೆ ವೈರಸ್ ಮಲ್ಟಿಪ್ಲೈ ಆಗಲಿಕ್ಕೆ ಹೆಲ್ಪ್ ಆಗಿಬಿಡುತ್ತೆ ಈ ಥರ ಎಲ್ಲ ನಮ್ಮಲ್ಲಿ ಇರುತ್ತೆ ಡಿಸ್ಕಷನ್ನು ಬಟ್ ಜನಸಾಮಾನ್ಯರಿಗೆ ಎ ಗುಡ್ ಫಿಸಿಷಿಯನ್ ಕರೆಕ್ಟಾಗಿ ಟ್ರೀಟ್ ಮಾಡ್ತಾರೆ ಅದಂತೂ ಡೌಟ್ ಏನು ಎಸ್ ಓಕೆ ಡಾಕ್ಟರ್ ವಿವೇಕ್ ಅವರೇ ಅಂದರೆ ಈಗ ಪರೀಕ್ಷೆಗಳು ಅಂತ ಬಂದಾಗ ನಾವು RT-PCR ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ ಬಟ್ ಅದರ ಹೊರತಾಗೂ ಕೂಡ ಕಳೆದ ಬಾರಿ ನೋಡಿದ್ವಿ ಸೊ RT-PCR ಇಂದ ಗೊತ್ತಾಗ್ತಾ ಇಲ್ಲ ಬೇರೆ ಬೇರೆ ಪರೀಕ್ಷೆಗಳಿಂದ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬಂದ್ಬಿಡ್ತು ಸೊ ಈ ಬಾರಿ ಹೇಗೆ ಕೇವಲ RT-PCR ಎನಫ್ ಅಂತ ಹೇಳ್ತೀರಾ ಏನು ಹೇಳ್ತೀರಿ ಇಲ್ಲ ಖಂಡಿತ ಇಲ್ಲ RT-PCR ಏನಂದ್ರೆ RT-PCR 1 ರಿಂದಾನೇ ಇದು ಕೋವಿಡ್ ಅಂತ ಹೇಳೋದು ತುಂಬಾ ಕಷ್ಟ ಎಷ್ಟೊಂದು ಜನದಕ್ಕೆ RT-PCR ನೆಗೆಟಿವ್ ಇದ್ದು ಕೂಡ ನಾವು ಲಂಗ್ ಸ್ಕ್ಯಾನ್ CT-SCAN ಅಂತ ಹೇಳ್ತೀವಿ CT-SCAN ಮಾಡಿದಾಗ ಅಥವಾ ಬ್ಲಡ್ ಟೆಸ್ಟ್ ಬ್ಲಡ್ ಪ್ಯಾರಾಮೀಟರ್ಸ್ ಇರುತ್ತೆ ಇನ್ಫ್ಲಮೇಟಿಂಗ್ ಮಾರ್ಕರ್ಸ್ ಇರುತ್ತೆ ಇದೆಲ್ಲ ಮಾಡಿದಾಗ ಅದೆಲ್ಲ ಕೋವಿಡ್ ತರ ಕಾಣಿಸುತ್ತೆ ಬಟ್ RT-PCR ನೆಗೆಟಿವ್ ಇರುತ್ತೆ ಸೊ RT-PCR 1 ರಿಂದಾನೇ ಇದು ಕೋವಿಡ್ ಹೌದು ಅಲ್ಲ ಅಂತ ಹೇಳೋದು ತುಂಬಾ ಕಷ್ಟ ನೆನ್ನೆ ಮೊನ್ನೆ ನ್ಯೂಸ್ ನಲ್ಲಿ ಇತ್ತು ಕೆಲವು ಕಡೆ ನಾರ್ತ್ ಕರ್ನಾಟಕದಲ್ಲಿ ಹೆಸರು ಹೇಳಕ್ ಹೋಗಲ್ಲ ನಾನು ಎಕ್ಸ್ಪೈರಿ ಆಗಿರೋ ಡೇಟ್ ಇರೋ ಇದನ್ನ ಯೂಸ್ ಮಾಡಿ RT-PCR ಮಾಡ್ತಾ ಇದ್ದಾರೆ ಹೌ ರಿಲಿಯಬಲ್ ಇಟ್ ಈಸ್ ಅಂತ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇದೆ ಆದ್ರೂ ಕೂಡ ಅದನ್ನ ಸ್ಟಾಕ್ ಇತ್ತು ಅಂತ ಮಾಡ್ತಾ ಇದ್ದಾರೆ ಪಬ್ಲಿಕ್ ಗಲಾಟೆ ರೈಸ್ ಮಾಡಿದ್ದಾರೆ ನೀವು ಎಕ್ಸ್ಪೈರಿ ಆಗಿರೋ ಇದನ್ನ ಕಿಟ್ನ ಇಟ್ಕೊಂಡು ಮಾಡ್ತಾ ಇದ್ದೀರಿ ಹೌ ರಿಲಿಯಬಲ್ ಇಟ್ ಈಸ್ ಅಂತ ಸೊ ಇಂಥ ಗೊಂದಲ ಎಲ್ಲ ಇನ್ನು RT-PCR ಎಸ್ ಸೆಲ್ಫ್ ಟೆಸ್ಟ್ ಕಿಟ್ಗಳನ್ನೇ ಬಂದರು ತಗೊಂಡು ಬಂದರು ಡಾಕ್ಟರ್ ಹಿಮಾಲ್ ಅವರು ಅಂದರೆ ಈ ಬಹುಶಃ ಈ ಬಾರಿ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋರು ಮಾಡ್ಕೊಳ್ಳೋರು ಬಹುಶಃ ಈಸಿಯಾಗಿ ಓ ಹೋಗ್ಬೇಕಪ್ಪ ಕ್ಯೂವಲ್ಲಿ ನಿಂತ್ಕೊಳ್ಬೇಕಪ್ಪ ಅನ್ನೋ ಒಂದು ಅನಿವಾರ್ಯತೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಎಸ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಹೌ ಅಕ್ಯುರೇಸಿ ಬಗ್ಗೆ ಏನು ಹೇಳ್ತೀರಿ ಕರೆಕ್ಟ್ ಸೆಲ್ಫ್ ಟೆಸ್ಟ್ ಕಿಟ್ ಅಂದರೆ ಅದು ಆಂಟಿಜೆನ್ನ ಟೆಸ್ಟ್ ಮಾಡುತ್ತೆ ಸೊ ಆಂಟಿಜೆನ್ ಇಸ್ ನಾಟ್ ವೆರಿ ರಿಲಯಬಲ್ ಅದರಲ್ಲಿ ಒಂದು 30% ಮಾತ್ರ ಡಿಟೆಕ್ಷನ್ ಆಗುತ್ತೆ ಬಟ್ RT-PCR ಇಸ್ ವೆರಿ ಸೆನ್ಸಿಟಿವ್ RT-PCR ನಾವು ಯಾವುದೇ ಪೇಷಂಟ್ ಇದು ಕೋವಿಡ್ ಹೌದೋ ಅಲ್ವೋ ಅಂತ ಹೇಳಲಿಕ್ಕೆ RT-PCR ನಮಗೆ ಖಂಡಿತವಾಗ್ಲೂ ಇದು ಕೊಡುತ್ತೆ ಕೆಲವು ಸಲ ಸರ್ ಹೇಳಿದಾಗೆ ಕೆಲವು ಸಲ RT-PCR ಡಿಟೆಕ್ಟ್ ಮಾಡೋದಿಲ್ಲ ನಾನು ಹೇಳಿದಾಗ ಜೀನೋಮಿ ಸೀಕ್ವೆನ್ಸ್ ಕೆಲವು ಸಲ ಸ್ವಲ್ಪ ಏನಾದರೂ ಆ ಸೀಕ್ವೆನ್ಸ್ ವೈರಸ್ ಸೀಕ್ವೆನ್ಸಲ್ಲಿ ಮ್ಯೂಟೇಷನ್ ಇದ್ದರೆ ಕೆಲವು ಸಲ RT-PCR ಡಿಟೆಕ್ಟ್ ಮಾಡೋ ಚಾನ್ಸಸ್ ಇರೋದಿಲ್ಲ RT-PCR ಡಿಟೆಕ್ಟ್ ಮಾಡಿದ್ರೂ ಸಹಿತ ನಾನು ಹೇಳಿದಾಗ ಒಂದು ಜೀನೋಮಿಕ್ ಸೀಕ್ವೆನ್ಸ್ ಅಂತ ಮಾಡ್ತಾರೆ ಈಗ ಅದರಲ್ಲಿ ಮಾಡಿ ಅದು ಯಾವ ವೇರಿಯಂಟ್ ಅಂತ ಗೊತ್ತಾಗುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಸೊ RT-PCR ಪಾಸಿಟಿವ್ ಇಲ್ಲಾದರೂ ಸಹಿತ ಕೆಲವು ಸಲ ಚಾನ್ಸಸ್ ಇದೆ
ಅದನ್ನ ನಮ್ಮ ಪೇಷಂಟ್ ಇದು ಲಕ್ಷಣಗಳು ಸಿಂಪ್ಟಮ್ಸ್ ಇಲ್ಲ ನಮ್ಮ ಲಂಗ್ಸ್ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಮೂಲಕ ಕಂಡುಹಿಡಿಯೋ ಚಾನ್ಸಸ್ ಇರುತ್ತೆ. ಸೆಲ್ಫ್ ಟೆಸ್ಟ್ ಕಿಟ್ ಇಸ್ ನಾಟ್ ವೆರಿ ರಿಲಯಬಲ್. ಎಸ್, ನಾನು ಮಾತಾಡ್ತೀನಿ. ಶುಕ್ರೆ, ಕೊರೋನಾ ಸೋಂಕು ಮತ್ತೆ ಅಟ್ಟಹಾಸವನ್ನ ಮೆರೆಯೋದಕ್ಕೆ ಶುರು ಮಾಡ್ತಾ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಭಯಭೀತರಾಗಿದ್ದಾರೆ. ಎಸ್, ಆಬ್ವಿಯಸ್ಲಿ ನಾವು ಇದಕ್ಕೆ ಒಕ್ಕೊಂಬಿಟ್ಟಿದ್ದೀವಿ. ಆದರೆ ಒಕ್ಕೊಂಬಿಟ್ಟಿದ್ದೀವಿ ಅಂದರೂ ಕೂಡ ಮೊದಲ ಅಲೆ, ಎರಡನೇ ಅಲೆಯಲ್ಲಿ ಆದಂತಹ ತಪ್ಪುಗಳನ್ನು ಮೂರನೇ ಅಲೆಯಲ್ಲಿ ನಾವು ಸರಿಪಡಿಸ್ಕೊಂಡಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಸರ್ಕಾರಗಳು ಎಚ್ಚರಿಕೆಯ ಸಂದೇಶವನ್ನು ಜನರಿಗೆ ರವಾನಿಸೋ ನಿಟ್ಟಿನಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ. ಎಸ್, ಡಾಕ್ಟರ್ ಅಂಜನಪ್ಪ ಅವರು, ನೋಡಿದ್ವಿ, ಹೌದಪ್ಪ, ನಾವೆಲ್ಲ ಇದಕ್ಕೆ ಯೂಸ್ ಟು ಇಟ್ಟು ಹಾಗೆ ಹಿಂಗೆ ಏನೇ ಆದರೂ ಕೂಡ ಸಾವು ನೋವಿನ ಸಂದರ್ಭ ಹೆಚ್ಚಾಗೇ ಕಾಣಿಸ್ತು. ಅಂದರೆ ಒಂದು ಮೊದಲ ಅಲೆ ಎರಡನೇ ಅಲೆ ಕಂಪೇರ್ ಮಾಡಿದ್ರೆ, ಸೊ ಲಾಸ್ಟ್ ಟೈಮ್ ಹೆಚ್ಚು ಹೆಚ್ಚು ಸಾವುಗಳಾಯಿತು, ಹೆಚ್ಚು ಹೆಚ್ಚು ಸಮಸ್ಯೆಗಳಾಯಿತು, ಬೆಡ್ಗಳ ಕೊರತೆ, ಐ ಸಿ ಯು ಕೊರತೆ, ಆಕ್ಸಿಜನ್ ಕೊರತೆ, ಹೀಗೆ ಅನೇಕ ವಿಷಯಗಳು. ಅದನ್ನು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ಕೊಂಡು ಸಿದ್ಧರಾಗಿರಬೇಕು. ಎಸ್, ನೀವೇ ಯಾವಾಗಲೂ ಹೇಳ್ತೀರಾ, ನಾವು ಇದ್ರ ಜೊತೆಗೆ ಜೀವನ ಮಾಡೋದನ್ನು ಕಲಿಬೇಕು ಅಂತ. ಹಾಗೇನೆ ಸರ್ಕಾರಗಳು ಕೂಡ ಜನರನ್ನು ಇದಕ್ಕೆ ಅಂದರೆ ರೆಡಿ ಆಗಿರಬೇಕು. ಯಾವಾಗ ಏನು ಬಂದರೂ ನಾವು ರೆಡಿ ಇದ್ದೀವಿ, ನೀವು ಹೆದರಬೇಡಿ ಅನ್ನೋ ಒಂದು ಧೈರ್ಯ ಕೊಡಬೇಕು. ಏನು ಹೇಳ್ತೀರಿ? ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಇಟ್ ಈಸ್ ಡೇಂಜರಸ್ ಟೈಮ್ ಅಂತೀವಿ ನಾವು. ಯಾಕಂದ್ರೆ ಮೊದಲನೇ ನಾವೇನು ಹೇಳ್ತೀವಿ, ಜನಗಳು ಗುಂಪು ಸೇರಬೇಡಿ ಅಂತ. ತರಕಾರಿ ತಗೊಳಕ್ಕೂ ಹೋಗಬೇಡಿ, ಸಿನಿಮಾಗೂ ಹೋಗಬೇಡಿ. ಇದು ಆದ್ರೆ ಇವತ್ತು ನಾವು ನೋಡ್ತಾ ಇದೀವಿ, ಪಂಚರತ್ನ ರ್ಯಾಲಿ ನಡೀತಾ ಇದೆ ಕುಮಾರಣ್ಣ ಅವ್ರದ್ದು, ಆ ಕಡೆ ಕಾಂಗ್ರೆಸ್ ನಡೀತಾ ಇದೆ, ಬಿಜೆಪಿ, ಮೂರು ಸರ್ಕಾರದವರು. ಇವತ್ತು ಸರ್ಕಾರದ ಜವಾಬ್ದಾರಿ ಇಲ್ಲಿಂದನೇ ಇವರು ಯಾತ್ರೆಗಳನ್ನ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಭಾರತ್ ಜೋಡೋ ನಡೀತಾ ಇದೆ, ಭಾರತ್ ಜೋಡೋ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೇನೆ ಆತಂಕ ಶುರುವಾಗ್ಬೇಕು ಇವಾಗ. ಡೆಫಿನೆಟ್ಲಿ ಎಲೆಕ್ಷನ್ ಗಿಂತ ಮುಖ್ಯ ಜನರದ ಆರೋಗ್ಯ ಅನ್ನೋದನ್ನ ಮೂರು ಪಾರ್ಟಿಯವರು. ಎಲ್ಲೋ ಒಂದ್ ಕಡೆ ರೊಕ್ಕನೂ ಉಳಿತದೆ, ನಾವು ಯಾಕೆ ಇವನ್ನೆಲ್ಲ ನಿಲ್ಲಿಸ್ತಾ ಇದೀವಿ ಅಂದ್ರೆ ಖರ್ಚು ಮಾಡ್ಬೇಕಾಗುತ್ತೆ, ಅದೊಂದು ಇಂಪಾರ್ಟೆಂಟ್. ಎರಡನೇದು, ಹೋದ್ ಸರಿ ನೋಡಿ, ನಮ್ಗೆ ಅನುಭವ ಇದೆ. ಇವತ್ತು ನಾವು ವೈದ್ಯರು ಮಾತಾಡ್ತಾ ಇದೀವಿ, ನನಗೆ 20 ಜನ ಒಂದೇ ಕಡೆ ಆಕ್ಸಿಜನ್ ಸಿಲಿಂಡರ್ ಇಂದ ಸತ್ತೋದ್ರು ಅಂತ ನಾವು ನೋಡಿದ ನ್ಯೂಸ್ನಲ್ಲಿ. ಅಂಡ್ ಬಹಳ ಸಾರಿ ಡಿಲೇ ಇನ್ ಅಡ್ಮಿಷನ್, ಡಾಕ್ಟರ್ಸ್ ಸತ್ತೋದ್ರಮ್ಮ. ನಮ್ಮ ಯು ಎಸ್ ಐನಲ್ಲಿ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಹೆಂಗ್ ಫೆಲ 39 ವರ್ಷ, ಅವ್ನು ಪಾಪ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊನೆಗಳಿಗೆ ಅವ್ನಿಗೆ ಆಕ್ಸಿಜನ್ ಸಿಗಲ್ಲ, ಆಂಬುಲೆನ್ಸ್ ಸಿಗಲ್ಲ. ಈ ಡೈಸ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಲಾಸ್ಟ್ ಟೈಮ್ ಮಾಡಿದ ತಪ್ಪುಗಳನ್ನ ನೋಡಿ, ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಆಫ್ ದಿ ಸ್ಟೇಟ್, 100 ಬೆಡ್ ಇಲ್ಲ ಅಲ್ಲಿ, ಐ ಸಿ ಯು ಬೆಡ್. ಸೊ ಈ ಚೈನಾದೊಳಗೆ ಆ ಮಾಸ್ಕ್ ನೋಡಿದ್ರೆ ನಮ್ಮಲ್ಲಂಗೇನು ಆಗ್ಬಿಟ್ರೆ ಎಲ್ಲಿಂದ ಹುಡುಕ್ತಾರೆ. ಅಂಡ್ ಲಾಸ್ಟ್ ಟೈಮ್ 56 ಮೆಡಿಕಲ್ ಕಾಲೇಜ್ ಇದಾವೆ, ಯಾವ ಒಂದೆರಡು ಆಕಾಶ್ ಇನ್ನೊಂದು ಕೆಲವು ಮೆಡಿಕಲ್ ಕಾಲೇಜ್ ಬಿಟ್ಟರೆ ಅವ್ರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಆಂಬ್ಯುಲೆನ್ಸ್, ಆಕ್ಸಿಜನ್ ಅಂಡ್ ಐ ಸಿ ಯು ಬೆಡ್. ಸುಮ್ಮನೆ ಮನೇಲಿ ಟ್ರೀಟ್ ಮಾಡೋದು, ನಾವು ಗೈಡ್ ಮಾಡೋದು ಇಸ್ ಓಕೆ, ಡೆತ್ ಈಸ್ ಡ್ಯೂ ಟು ಈ ಕಾಂಪ್ಲಿಕೇಶನ್ ಇಂದ. ಅದನ್ನ ಎಲ್ಲೋ ಒಂದ್ ಕಡೆ ನಮ್ ಡಿಸ್ಕಷನ್ ಇಂದ ಆದ್ರೂ ಒಂದು ಗೌರ್ಮೆಂಟ್ ಗೆ, ಸರ್ಕಾರಕ್ಕೆ, ಎಲ್ಲಾ ರಾಜಕೀಯ ಚುನಾವಣೆಯ ಸಮಯ, ಒಂದು ಎಚ್ಚರಿಕೆ ಗಂಟೆ ಹೋಗಿ ಅವರೇ ಅನೌನ್ಸ್ ಮಾಡ್ಲಿ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ಚೈನಾದವ್ರು ಬಂದ್ಬಿಟ್ರೆ ಸೇರ್ಕೊಂಡ್ರೆ ಸೋಂಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಬೇಕಾದ್ರೆ. ಬಟ್ ಈ ಲೆವೆಲ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಸರ್. ಲೆಟ್ಸ್ ಸಿ, ನಾವೆಲ್ಲ ಇದೀವಲ್ಲ, ಅರಿವು ಮೂಡಿಸೋದಕ್ಕೆ, ಎಚ್ಚರಿಕೆ ವಹಿಸೋದಕ್ಕೆ, ನೀವ್ ಎಚ್ಚರಿಕೆ ವಹಿಸಿ ಅಂತ ಹೇಳೋದಕ್ಕೆ ಇಲ್ಲಿಂದ ನಾವು ಕೂಡ ಬಿಸಿ ಮುಟ್ಸೋದಕ್ಕೆ ಇದೀವಿ. ಸೊ ಜನರ ಪರವಾಗಿ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಡಾಕ್ಟರ್ ವಿವೇಕ್ ಅವರೇ, ಈಗ ಸಾವು ಅನ್ನುವಂತಹ ಸಾವಿನ ಪ್ರಮಾಣ ಅಂತ ಬಂದಾಗ, ಹೌದು, ಎಷ್ಟು ಜನಕ್ಕೆ ಬರುತ್ತೆ ಅಷ್ಟರಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಅಥವಾ 100 ಎಷ್ಟು ಜನ ಈ ಸೋಂಕು ಬಂದರೆ ಸಾಯ್ತಾರೆ ಅನ್ನೋದನ್ನು ನಾವು ನೋಡ್ಕೊಂಡು ಬಂದ್ವಿ. ಮೊದಲ ಅಲೆಯಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಆಗಿತ್ತು, ಎರಡನೇ ಅಲೆಯಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಅಂದರೆ ಎಷ್ಟು ಜನಕ್ಕೆ ಬರುತ್ತೋ ಅದಕ್ಕಿಂತ ಸಾವಿನ ಪೂರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಬಟ್ ಈ ಬಾರಿ ಎಸ್, ನಾವು 2 ಡೋಸ್ ತೊಗೊಂಡಿದ್ದೀವಿ, ಬೂಸ್ಟರ್ ಡೋಸ್ ಕೂಡ ಅನೇಕರು ತೊಗೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಾವಿನ ಪ್ರಮಾಣ ಅಥವಾ ಸಾವಿನ ಲೆಕ್ಕಾಚಾರಗಳನ್ನು ಹಾಕೋದು ತಪ್ಪು, ಬಟ್ ಈ ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕಾಗತ್ತೆ. ಏನು ಹೇಳ್ತೀರಿ ಡಾಕ್ಟರ್ ವಿವೇಕ್? ಖಂಡಿತ, ನೀವು ಹೇಳ್ದಂಗೆ ಮುಂಚೆ ಫಸ್ಟ್ ವೇವ್ ಅಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ವೇವ್ ಎಸ್ಪೆಷಲಿ ತುಂಬಾ ಡೆತ್ಗಳು ಆಗಿತ್ತು. ಬಟ್ ಏನಂದ್ರೆ ವ್ಯಾಕ್ಸಿನೇಷನ್ ಒಂದು ಪಾಯಿಂಟ್, ಅಂಡ್ ತುಂಬಾನೇ ಜನ, ಆಲ್ಮೋಸ್ಟ್ 60-70% ಆಫ್ ದ ಹೋಲ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು, ಕರ್ನಾಟಕ ಇರ್ಬೋದು ಅಥವಾ ಪೂರ್ತ ಭಾರತ ದೇಶ ತಗೊಂಡ್ರೆ ತುಂಬಾನೇ ಇನ್ಫೆಕ್ಷನ್ಸ್ ಆಗಿದೆ, ಇದರಿಂದ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ. ಸೊ ವೆರಿ ಅನ್ಲೈಕ್ಲಿ ಅವ್ರಿಗೆಲ್ಲ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಬರೋದು ವೆರಿ ಅನ್ಲೈಕ್ಲಿ, ಜಸ್ಟ್ ಸೀಸನಲ್ ಫ್ಲೂ ತರ ಬಂದ್ಬಿಟ್ಟು ಹೋಗ್ಬೋದು. ಸೊ ಇದರಿಂದ ಸಾವಿನ ಪ್ರಮಾಣ ಈ ಸತಿ ಅಂತೂ ತುಂಬಾ ಕಡಿಮೆ ಇರುತ್ತೆ ಅಥವಾ ನೆಗ್ಲಿಜಿಬಲ್ ಇರುತ್ತೆ ತುಂಬಾ. ಏನಾದರೂ ಕೋಮೋಬಿಡಿಟೀಸ್ ಅಂತ ಹೇಳ್ತೀವಿ, ಇದು ಶುಗರ್ ಇರ್ಬೋದು, ಡಯಾಬಿಟೀಸ್ ಅಂತ ಹೇಳ್ತೀವಿ, ಹೈಪರ್ ಟೆನ್ಷನ್, ಆದ್ರೆ ಏನಾದರೂ ತುಂಬಾ ಕೋಮೋಬಿಟೀಸ್ ಇದ್ರೆ, ಕಿಡ್ನಿ ಇಶ್ಯೂಸ್ ಇದ್ರೆ, ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ ಸಾವಿನ ಪ್ರಮಾಣಕ್ಕೆ, ಅದು ಜಾಸ್ತಿ ಆಗ್ಬೋದು. ಅದನ್ನ ಬಿಟ್ಟು ಜನರಲ್ ಪಾಪ್ಯುಲೇಷನ್ ಅಲ್ಲಿ ಹೆಲ್ದಿ ಆಗಿರೋರಲ್ಲಿ ಸಾವಿನ ಪ್ರಮಾಣ ಅಷ್ಟು ಕಾಣಿಸಲ್ಲ.
ಡಾಕ್ಟರ್ ಹಿಮಾಲ್ ಏನು ಚೈನಾದಲ್ಲಿ ನಾವು ಡೆತ್ನ ಏನು ಮಾಧ್ಯಮದಲ್ಲಿ ನೋಡ್ತಿದೀವಲ್ಲ ಅದು ನೋಡಿದಾಗೆ ಎದುರಿಕೆ ಬರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಲಾಸ್ಟ್ ಟೈಮು ನಾನು ಒಂದು ಡಿಸ್ಕಷನ್ನಾಗೆ ನಿಮ್ಮ ಥರದವರು ಭಾಳ ಬ್ಯೂಟಿಫುಲ್ ಆಗಿ ಒಂದು ಕ್ವಶನ್ ಕೇಳಿದ್ರು, ಇಂಡಿಯಾದೊಳಗೆ ಯಾಕೆ ಅಷ್ಟು ಡೆತ್ ರೇಟ್ ಕಡಿಮೆ ಅಂದರೆ ಸೈಂಟಿಫಿಕ್ ಆನ್ಸರ್ ವಿವೇಕ್ ಹೇಳಿದ್ದಾರೆ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಹಳೆ ಕಾಲದಲ್ಲಿ ಹಿರಿಯರು ಹೇಳಿದ ಮಾತು, ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ ಕೋಣೆ ಮಕ್ಕಳು ಕೊಳ್ಕೊಂಡು ಹೋದೋ ಅಂತಾರೆ. ವಿ ಆರ್ ಆಲ್ ಬೀದಿ ಮಕ್ಕಳು ಇಂಡಿಯಾದವರು. ಇದು ಎಷ್ಟು ವೈಜ್ಞಾನಿಕವಾಗಿದೆ ಈ ಸ್ಟೇಟ್ಮೆಂಟ್ ಅನ್ನೋದಕ್ಕೆ, ನಾವು ಎಕ್ಸ್ಪೋಸ್ ಆಗಿರೋದ್ರಿಂದ ನಮಗೆ ನ್ಯಾಚುರಲ್ ಇಮ್ಯುನಿಟಿ ಇದೆ. ನಮ್ಮ ದೇಶದಲ್ಲಿ ಚೈನಾದಿಂದ ಬಂದರೂ ಕೂಡ ಅವ್ರು ಅಲ್ಲದ ಡೆತ್ ಹೆಂಗೆ ಆದ್ರೆ ಒಂದು ಜೋಕಿಗೆ ಹೇಳ್ತೀನಿ, ಕೊರೋನಾ ಬಂದಿದೆ ಬಂದಿದ್ಯಾ ಒಂಚೂರು ಮಾತಾಡ್ಸ್ಕೊಂಡ್ ಬರ್ತೀನಿ ಹೆಂಗಿದೆ ಅಂತೇಳಿ, ಹೋಗೋರು ಕೂಡ ಜಾಸ್ತಿ ಇದಾರೆ. ಓಕೆ, ನನಗೆ ಬಂದೇ ಇಲ್ಲ ಹೆಂಗೆ ಹೇಳೋರು ಸರ್. ಈಗ ಇದ ನೆಕ್ಸ್ಟ್ ಪ್ರಶ್ನೆ ಆಕ್ಚುಲಿ ನಿಮಗೆ ಇತ್ತು ಡಾಕ್ಟರ್ ಹಿಮಾಲ್. ಏನು ಅಂತಂದ್ರೆ ಆಫ್ಟರ್ ಪೋಸ್ಟ್ ಕೋವಿಡ್ ಎಫೆಕ್ಟ್ಗಳು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಈಗಲೂ ಮೋಸ್ಟ್ಲಿ ಕೇಳ್ತಾ ಇರ್ತೀರಿ ಅಂತ ಅನ್ಸುತ್ತೆ. ಅನೇಕರಿಗೆ ಸಮಸ್ಯೆ ಆಯಿತು, ಅನೇಕರಿಗೆ ಸಮಸ್ಯೆ ಆಯಿತು, ಬೇರೆ ಬೇರೆ ಶ್ವಾಸಕೋಶದ ಸಮಸ್ಯೆ ಆಗಿರಬಹುದು, ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು. ಸೊ ಇಂತಹ ಸಮಸ್ಯೆಗಳು ಅಂದರೆ ಕೋವಿಡ್ ಮುಂಚೆ ಇರಲಿಲ್ಲ ನನಗೆ, ಕೋವಿಡ್ ಬಂದು ಹೋದ್ಮೇಲೆ ಇದೆಲ್ಲ ಬಂತು ಅನ್ನೋರು ಕೂಡ ಇದ್ದಾರೆ. ಆದರೆ ಮೊದಲೇ ಅಲೆ ತುತ್ತಾಗದೇ ಇರೋರು ಎರಡನೇ ಅಲೆಯಲ್ಲಿ ಕೋವಿಡ್ ಬಂತು, ಅಲ್ಲೂ ಎಸ್ಕೇಪ್ ಆದವರು ಮತ್ತೆ ಮೂರನೇ ಅಲೆಯಲ್ಲಿ. ಸೊ ಈ ಮೂರು ಅಲೆಯಲ್ಲಿ ಯಾರು ಕೋವಿಡ್ಗೆ ಎಕ್ಸ್ಪೋಸ್ ಆಗಿಲ್ವೋ ಗೊತ್ತಿಲ್ಲ, ಈ ಬಾರಿ ಅವರಲ್ಲಿ ಇರುವಂತಹ ಇಮ್ಯುನಿಟಿ ಹೇಗೆ ಅವ್ರನ್ನ ಕಾಪಾಡುತ್ತೆ ಅನ್ನೋದು. ಈ ಪೋಸ್ಟ್ ಕೋವಿಡ್ ಎಫೆಕ್ಟು ಅದ್ರ ಜೊತೆಗೆ ಕೊರೋನಾ ಬರದೇ ಇರೋರು ಅಂದರೆ ಎಕ್ಸ್ಪೋಸ್ ಆಗೋ ಸಾಧ್ಯತೆ ಇದೆಯಾ? ಸೊ ಹಿಂಗೆ ಏನು ಹೇಳ್ತೀರಿ ಅದಕ್ಕೆ? ಸೊ ಹೋಪ್ ಐ ಆಮ್ ಕ್ಲಿಯರ್. ಯೆಸ್ ಯೆಸ್, ಪೋಸ್ಟ್ ಕೋವಿಡ್ ಎಫೆಕ್ಟ್ಸ್ಗಳು ತುಂಬ ಇದೆ. ಈ ಪೋಸ್ಟ್ ಕೋವಿಡ್ ಆಗಿ ಇನ್ಫೆಕ್ಷನ್, ಲಂಗ್ ಇನ್ಫೆಕ್ಷನ್ ಆಗಿ ಇನ್ನೂ ಸಹಿತ ಆಕ್ಸಿಜನ್ ಮೇಲೆ ಡಿಪೆಂಡೆನ್ಸಿ ಆಗಿರೋರು ಇನ್ನೂ ಸಹಿತ ಇದ್ದಾರೆ. ಸೊ ತುಂಬ ಜನ ಇನ್ನೂ ಹಾಸ್ಪಿಟ್ಲಿಗೆ ಬರ್ತಾರೆ, ಐ ಸಿ ಯುಗೆ ಬರ್ತಾರೆ, ಅದರಿಂದ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಮತ್ತೆ ವೆಂಟಿಲೇಟರ್ ಹೋಗೋ ಚಾನ್ಸಸ್ ಇದೆ. ಬಟ್ ಆ ಟೈಮಲ್ಲಿ ಆಗಿರೋ ಇನ್ಫೆಕ್ಷನ್ ಇಸ್ ಬಿಕಾಸ್ ಆಫ್ ಹೈ ಕೊರೋನಾ, ಇದು ಡೆಲ್ಟಾ ವೈರಸ್ ಇನ್ಫೆಕ್ಷನಿಂದ. ಆ ಟೈಮಲ್ಲಿ ವ್ಯಾಕ್ಸಿನೇಷನ್ನು ಆಗಿರಲಿಲ್ಲ, ಆ ಟೈಮಲ್ಲಿ ದ ವಿರುಲೆನ್ಸ್ ಅಂತ ಹೇಳ್ತೀವಿ ಅಂದರೆ ವೈರಸ್ಸಿಂದು ಪ್ರಮಾಣ ಎಷ್ಟು ಇದು ಮಾಡುತ್ತೆ ಅದು ತುಂಬ ಹೈ ಇತ್ತು. ಬಟ್ ಈಗ ಆ ವಿರುಲೆನ್ಸ್ ಆಫ್ ದ ವೈರಸ್ ಎಸ್ ಕಮ್ ಡೌನ್. ಈ ಒಮೈಕ್ರಾನ್ ನೋಡಿದ್ರು ಸಹಿತ ಇಟ್ ಇಸ್ ಅ ವೆರಿ ಲೆಸ್ ವಿರುಲೆನ್ಸ್, ಬಂದು ಕೆಮ್ಮು ಕಫ ಬಂದು ಹೋಗಿತ್ತು ಅಷ್ಟೇ, ಬಿಟ್ಟರೆ ಲಂಗ್ ಇನ್ಫೆಕ್ಷನ್ ಯಾರಿಗೂ ಆಗಲೇ ಇಲ್ಲ. ಸೊ ಅದು ಬಿಟ್ಟರೆ ಪೋಸ್ಟ್ ಕೋವಿಡ್ ಎಫೆಕ್ಟ್ ಬರೀ ಶ್ವಾಸಕೋಶದ ಮಾತ್ರ ಪ್ರಾಬ್ಲಮ್ ಅಲ್ಲ, ಕೆಲವರು ಲಂಗ್ ಟ್ರಾನ್ಸ್ಪ್ಲಾಂಟ್ ತನಕನೂ ಹೋಗಿದ್ದಾರೆ ಆ ಟೈಮಲ್ಲಿ. ಬಟ್ ಇತ್ತೀಚೆಗೆ ಲಾಸ್ಟ್ ಒಂದು ವರ್ಷದಿಂದ ನಾನು ಯಾವುದು ಆ ಕೇಸಸ್ ನೋಡಲಿಲ್ಲ, ನಮ್ಮ ಮೈಸೂರಿ ಆ ಸಿಚುವೇಶನ್ನ ನೋಡಲಿಲ್ಲ. ಇನ್ನೊಂದು, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇತ್ತು. ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ ಇಸ್ ಕೋವಿಡ್ ನಾನು ಹೇಳಿದಾಗೆ, ಕೆಲವರಿಗೆ ಬ್ರೈನ್ ಸ್ಟ್ರೋಕ್ ಆಗೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕೆಲವರು ತುಂಬ ತಿಂಗಳ ಕಾಲ ಬ್ಲಡ್ ಥಿನ್ನರ್ಸ್ ಮೇಲೆ ಇದ್ದರು. ಸೊ ಅದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಪೋಸ್ಟ್ ಕೋವಿಡ್ ಎಫೆಕ್ಟ್ಸ್ ಅಂತ. ಪೋಸ್ಟ್ ಕೋವಿಡ್ ಎಫೆಕ್ಟನ್ನು ತುಂಬ ಪರಿಣಾಮಕಾರವಾಗಿ ಹೇಳಲಿಕ್ಕೆ ತುಂಬ ಕಷ್ಟ. ಬಟ್ ಯಾರು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೆಲವು ಸಲ ಅಸೆಸ್ ಮಾಡಿ ಮಾಡ್ಬೋದು. ಬಟ್ ಈಗ ಬರೋ ಕೋವಿಡ್ ವೈರಸ್ ವೈರಲೆನ್ಸ್ ಕಮ್ಮಿ ಇರೋದ್ರಿಂದ ಆ ಸಿವಿಯರಿಟಿ ಆಗೋದು ತುಂಬ ಕಷ್ಟ ಅಂತ ಐ ಥಿಂಕ್. ಸೊ ಸೊ ಎಕ್ಸ್ಪೋಸ್ ಆಗದೇ ಇರೋರು ಈ ಬಾರಿ, ಸೊ ಏನು ಅವ್ರ ರಿಸ್ಕ್ ಫ್ಯಾಕ್ಟರ್ ಎಷ್ಟು? ಎಕ್ಸ್ಪೋಸ್ ಆಗದೇ ಇರೋರು ನಮ್ಮಲ್ಲಿರೋ ಹರ್ಡ್ ಇಮ್ಯುನಿಟಿಯಿಂದ ಬಚಾವ್ ಆಗೋ ಚಾನ್ಸಸ್ ಇದೆ. ಬುದ್ಧಿವಂತರು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ, ಕೆಲವರು ಸ್ಟ್ರಾಂಗ್ ಇರೋರು ನ್ಯಾಚುರಲ್ ಇಮ್ಯುನಿಟಿ ಹರ್ಡ್ ಇಮ್ಯುನಿಟಿ ಬಂದು ಅವರಿಂದ ನಾವು ಪ್ರೊಟೆಕ್ಟ್ ಆಗ್ತೇವೆ. ಬಟ್ ಸ್ಟಿಲ್ ಕೆಲವರಿಗೆ ತುಂಬ ಇಮ್ಯುನಿಟಿ ಕಮ್ಮಿ ಇರೋರಿಗೆ, ವ್ಯಾಕ್ಸಿನೇಷನ್ ತೊಗೊಂಡೇ ಇದ್ದವರಿಗೆ ಕೆಲವು ಸಲ ಜಾಸ್ತಿ ಆಗೋ ಚಾನ್ಸಸ್ ಇದ್ದೇ ಇದೆ ಖಂಡಿತವಾಗ್ಲೂ. ಬಿಕಾಸ್ ಇದು ಇಮ್ಯೂನ್ ರೆಸ್ಪಾನ್ಸ್ ಅಂತ, ಇದು ಬಾಡಿ ಹೊಡೆದ ತಕ್ಷಣ ಬಾಡಿಯಲ್ಲಿರೋ ಇಮ್ಯುನಿಟಿ ತುಂಬ ಹೈ, ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಮ್ಯುನಿಟಿ ಗಟ್ಟಿ ಇದೆ ನಾನು ಹಾಗೆ ಅಂತಲ್ಲ, ನಮ್ಮ ಇಮ್ಯುನಿಟಿ ಯಾರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅಂಥವರಿಗೆ ವ್ಯಾಕ್ಸಿನೇಷನ್ ವಿಲ್ ಹೆಲ್ಪ್. ನಮ್ಮಲ್ಲಿ ಮುಂಚೆನೇ ಸ್ವಲ್ಪ ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಮಾಡಿದರೆ ಆ ವೈರಸ್ ಬಂದು ಅದನ್ನು ಐಡೆಂಟಿಫೈ ಮಾಡಿ ಜಾಸ್ತಿ ತೊಂದರೆ ಮಾಡೋದನ್ನು ತಪ್ಪಿಸ್ಬೋದು ಅಂತ ಹೇಳಿ, ಅದಕ್ಕೋಸ್ಕರನೇ ವ್ಯಾಕ್ಸಿನೇಷನ್ ಬಗ್ಗೆ ತುಂಬ ಸ್ಟ್ರೆಸ್ ಮಾಡೋದು. ಬಹಳ ದಿನದಿಂದ ನಾನು ಎಕೋಸ್ಪ್ರಿನ್ ತಗೋತಾ ಇದ್ದೀನಿ, ಬ್ಲಡ್ ಥಿನ್ನರ್ ಅಂತೀವಿ ನಾವು. ಅನೇಕರಿಗೆ ಇದರಿಂದ ಪ್ರೊಟೆಕ್ಷನ್ ಆಯಿತು. ನನಗೆ ಕೋವಿಡ್ ಪಾಸಿಟಿವ್ ಇದ್ರು ಕೂಡ ನನಗೆ ಯಾಕೆ ಆಟದ ಏನು ತೊಂದರೆ ಪ್ರಾಬ್ಲಮ್ ಅದೊಂದು. ಇನ್ನೊಂದು, ಭಾಳ ಜನಕ್ಕೆ ಇದು ಗೊತ್ತಿಲ್ಲ, ನನಗೆ ಕೋವಿಡ್ ರಿಕವರಿ ಆದ ಸೆಕೆಂಡ್ ವೀಕ್ನಿಂದ ನೈಟ್ ಭಯ ಬರೋದು ನನಗೆ. ಎಲ್ಲೋ ನಾನು ಎ ಸಿ ಬಸ್ನೊಳಗೆ ಹೈದ್ರಾಬಾದ್ಗೆ ಹೋಗ್ಬಿಟ್ರೆ ಉಸಿರು ಸಿಕ್ಕಾಕೊಂಡು ಸತ್ತೋಗ್ಬಿಟ್ರೆ ಹಿಂಗೆ ಈ ರೀತಿ. ನಾನು ಐ ಆಮ್ ಎ ವೆರಿ ಸ್ಟ್ರಾಂಗ್ ಫೆಲೋ. ನಾನು ಡಾಕ್ಟರ್ ಜಗದೀಶ್, ಮೈ ಫ್ರೆಂಡ್ ಈಸ್ ಎ ಸೈಕಿಯಾಟ್ರಿಸ್ಟ್, ಫೋನ್ ಮಾಡಿದೆ. ಅಂಜನಪ್ಪ, ಮೆನಿ ಪೀಪಲ್ ದಿ ಡೋಂಟ್ ನೋ, ಪೋಸ್ಟ್ ಕೋವಿಡ್ 5% ಜನಕ್ಕೆ ಸೈಕಲಾಜಿಕಲ್ ಪ್ರಾಬ್ಲಮ್ ಶುರುವಾಗಿದೆ, ಅದಕ್ಕೆ ನನಗೆ ಒಂದು ಡ್ರಗ್ ಪ್ರಿಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಡಿಸ್ಕಷನಿಂದ ಜನಗಳಿಗೊಂದು ಅವೇರ್, ಏನೋ ಒಂಥರ ಜಿಯೋ ಭಯ ಇರ್ತಾರದು. ಸೊ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಬಗ್ಗೆನೇ ಸಾಕಷ್ಟು ಪೇಪರ್ ಬಂದಿದ್ದಾವೆ. ಒಂದು ಹಾರ್ಟ್ ಅಟ್ಯಾಕು, ಬ್ರೈನ್ ಸ್ಟ್ರೋಕು, ಈ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಇದನ್ನೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ದಯವಿಟ್ಟು ಏನು ಲೈಟಾಗಿ ತೊಗೋಬೇಡಿ. ವಿಜ್ಞಾನವನ್ನು ಗೌರವಿಸಿ ಇಂಥ ವೈಜ್ಞಾನಿಕ ಡಿಸ್ಕಷನ್ಗೆ ಗೌರವ ಕೊಟ್ಟು ನೋಡಿ ಅಂತ ಹೇಳ್ಬೋದು. ಹೌದು ಹೌದು, ಎಸ್ ಡಾಕ್ಟರ್ ವಿವೇಕ್ ಅವ್ರು, ಅಂದರೆ ಈಗ ಒಂದು ಕಡೆ ಪೋಸ್ಟ್ ಕೋವಿಡ್ ಎಫೆಕ್ಟ್ ಬಗ್ಗೆ ಮಾತನಾಡಿದ್ವಿ, ಅದರ ಜೊತೆ ಜೊತೆಗೆ ಏನೆಲ್ಲ ಸಮಸ್ಯೆಗಳು ಅನ್ನೋದು. ಇವರಿಗೇನೆ ಮತ್ತೆ ಇನ್ ಕೇಸ್ ಸೋಂಕು ಕಾಣಿಸ್ಕೊಂಡ್ರೆ, ಸೊ ಅವಾಗಿರೋ ರಿಸ್ಕ್ ಫ್ಯಾಕ್ಟರ್ ಏನು ಅಂತ?
ಇಬ್ರು ಡಾಕ್ಟರ್ಸ್ ಸೀನಿಯರ್ ಡಾಕ್ಟರ್ಸ್ ಹೇಳ್ದಂಗೆ ಎಷ್ಟೊಂದು ಜನಕ್ಕೆ ಕೋವಿಡ್ ಬಂದು ವೆಂಟಿಲೇಟರ್ ಆಗೋ ಪಾಸಿಬಿಲಿಟೀಸ್ ಇದೆ, ಇನ್ನು ಎಷ್ಟೊಂದು ಜನ ಆಕ್ಸಿಜನ್ ಮೇಲಿದ್ದಾರೆ, ಅಂದ್ರೆ ಸಿಗ್ನಿಫಿಕೆಂಟ್ ಲಂಗ್ ಡ್ಯಾಮೇಜ್ ಆಗಿದೆ. ಇಂಥವ್ರಿಗೆ ಕೋವಿಡ್ ಅಲ್ಲ, ಯಾವ್ದು ಇನ್ಫೆಕ್ಷನ್ ಬಂದರೂ ರಿಸ್ಕ್ ತುಂಬಾ ಇರುತ್ತೆ. ಅದು ಸೀಸನಲ್ ಫ್ಲೂ ಇರ್ಬೋದು, ನಿಮೋನಿಯಾ ಇರ್ಬೋದು, ಬೇರೆ ಏನ್ ಇನ್ಫೆಕ್ಷನ್ ಬಂದ್ರೆ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಅದೇ ಮೈಲ್ಡ್ ಡಿಸೀಸ್ ಏನ್ ಬಂದಿದೆ, ಕೆಮ್ಮು ನೆಗಡಿ ಬಂದೋದವ್ರಿಗೆ, ನಾನು ರೆಗ್ಯುಲರ್ ಪಾಪ್ಯುಲೇಷನ್ ಎಷ್ಟು ರಿಸ್ಕ್ ಇರುತ್ತೆ ಅವ್ರಿಗೂ ಕೂಡ ಅಷ್ಟೇ ಇರುತ್ತೆ, ಅವ್ರಿಗೇನು ಎನ್ಹಾನ್ಸ್ ರಿಸ್ಕ್ ಇರಲ್ಲ. ಬಟ್ ಮುಂಚೆ ಇನ್ಫೆಕ್ಷನ್ ಆಗಿ ಆಕ್ಸಿಜನ್ ಮೇಲೆ ಇರೋರಿಗೆ ತುಂಬಾ ಹೈ ರಿಸ್ಕ್ ಇರುತ್ತೆ. ಓಕೆ ಓಕೆ, ಸೊ ಪ್ರಿಕಾಷನ್ಸ್ ಪಾರ್ಟಿಗೆ ಬರಲೇಬೇಕು ಡಾಕ್ಟರ್ ಹಿಮಾಲ್ ಅವರು. ಹೌದು, ಆಲ್ವೇಸ್ ಮಾಸ್ಕ್ ಅನ್ನೋದು ಬೆಸ್ಟ್ ಅನ್ನೋದು. ಸೊ ಫಸ್ಟ್ ಎಲ್ಲ N95 ಹಾಕೋಬೇಕು ಅನ್ನೋದಾಯಿತು, ಆಮೇಲೆ ನಾರ್ಮಲ್ ಮಾಸ್ಕ್ ಬಂದರು, ಕ್ಲಾತ್ ಮಾಸ್ಕು. ಸೊ ಡಿಫ್ರೆಂಟ್ ಡಿಫ್ರೆಂಟ್, ಅದಾದಮೇಲೆ ಇಲ್ಲ ಇದು ಮಾಸ್ಕೇ ಉಪಯೋಗ ಇಲ್ಲ ಅಂತ ಮಾತಾಡಿದವರು ಇದ್ದಾರೆ. ಸೊ ಹೌದು, ಬಟ್ ಮಾಸ್ಕ್ ತುಂಬಾ ರಕ್ಷಣೆಯನ್ನಂತೂ ಕೊಟ್ಟಿದೆ, ಒಂದು ಲೇಯರ್ ರಕ್ಷಣೆಯನ್ನಂತೂ ಕೊಟ್ಟಿದೆ. ಈಗ ಮತ್ತೆ ವಾಪಸ್ ಮಾಸ್ಕ್ ಕಡ್ಡಾಯ ಅನ್ನೋದು ಆಲ್ರೆಡಿ ಓದ್ತಾ ಇದ್ದೀವಿ, ಮೆಟ್ರೋದಲ್ಲಿ ನಿಲ್ಲಿಸಿದ್ರು, ಈಗ ಸದ್ಯಕ್ಕೆ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಬಹುಶಃ ದೀರ್ಘಕಾಲದವರೆಗೆ ಮೇಂಟೈನ್ ಮಾಡಿದವರು ಅಂತಂದರೆ ಮೆಟ್ರೋ ಡಿಪಾರ್ಟ್ಮೆಂಟ್ ಅವ್ರು ಅಷ್ಟೇ ಅನ್ಸುತ್ತೆ, ಎಲ್ಲ ಕಡೆ ತೆಗೆದುಬಿಟ್ಟಿದ್ರು. ಈಗ ಮತ್ತೆ ಶುರು ಆಗ್ತಾ ಇದೆ, ಪ್ರಿಕಾಷನ್ಸ್ ವೈಸ್ ಏನು ಹೇಳ್ತೀರಿ ಡಾಕ್ಟರ್? ಮಾಸ್ಕಿನ ಉಪಯೋಗ ಹೇಗೆ ಅಂತ ನಾನು ಹೇಳ್ತೀನಿ. ಒಂದು ಟೈಮಲ್ಲಿ ಸಿವಿಯರಿಟಿ ಇನ್ಫೆಕ್ಷನ್ಸ್, ಕೋವಿಡ್ ಐ ಸಿ ಯು ಫುಲ್ ಕೋವಿಡ್ ತುಂಬಿದಾಗ ನರ್ಸ್ಗಳು, ಡಾಕ್ಟರ್ಸ್ ಆದರೂ ಅವರಿಗೆ ಫೆಸಿಲಿಟೀಸ್ ಎಲ್ಲ ಇರ್ತಾ ಇತ್ತು, ದೊಡ್ಡ ದೊಡ್ಡ ಮಾಸ್ಕು, ಕೆಲವು ರೆಸ್ಪಿರೇಟರ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ರು. ನರ್ಸ್ಗಳು ಪೇಷೆಂಟ್ಗಳನ್ನ ಮ್ಯಾನೇಜ್ ಮಾಡಿರೋದು ಬರೀ ಒಂದು ಮಾಸ್ಕಲ್ಲಿ. ನಾವು ನೋಡಿರೋ ಪ್ರಕಾರ ಬರೀ ಆ ಮಾಸ್ಕಿಂದ ಆ ಇನ್ಫೆಕ್ಷನ್ ತುಂಬ ಪ್ರಿವೆಂಟ್ ಮಾಡಿದೆ, ಎಷ್ಟೋ ಪ್ರಿವೆನ್ಷನ್. ಸೊ ಆ ಸ್ಮಾಲ್ N95 ಮಾಸ್ಕ್ ಇಸ್ ಸೋ ಯೂಸ್ಫುಲ್, ಅಷ್ಟು ಒಳ್ಳೆಯದು. ಆಮೇಲೆ ಅದು ಅದೊಂದೇ ಅಲ್ಲ, ಈಗ ಮಾಸ್ಕ್ ನಾವು ಅದನ್ನು ಯೂಸ್ ಮಾಡ್ತಿದ್ದೀವಿ ಕ್ರಮೇಣ, ಅದರಿಂದ ಬೇರೆ ಕಾಯಿಲೆಗಳು ಬರೋ ಸಹಿತ ಕಮ್ಮಿ ಆಗಿದೆ, ಲೈಕ್ ಟ್ಯೂಬರ್ಕ್ಯುಲೋಸಿಸ್ ಆರ್ ಎನಿ ಅದರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಅದರಿಂದ ಜನಗಳು ಹಾಸ್ಪಿಟ್ಲಿಗೆ ಬರೋದು ಕಮ್ಮಿ ಆಗ್ತದೆ. ಸೊ ಮಾಸ್ಕ್ ಇಸ್ ಸೋ ಯೂಸ್ಫುಲ್. ಮೇ ಬಿ ಅದನ್ನು ಈ ಹೈ ರಿಸ್ಕ್ ಇರೋರು ಖಂಡಿತವಾಗ್ಲೂ ಮಾಸ್ಕ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ಮಾಸ್ಕ್ ಕಡ್ಡಾಯ, ದಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಡಿಸಿಷನ್. ಈಗ ಡಿಪೆಂಡಿಂಗ್ ಅಪಾನ್ ದ ಕೇಸಸ್, ಇದೇ ರೀತಿ ಎಲ್ಲ ಕಡೆ ಕೇಸಸ್ ಶುರುವಾಗ್ತಾ ಹೋದರೆ ಮಾಸ್ಕ್ ಇಸ್ ನಥಿಂಗ್ ಮೇಜರ್, ಅದನ್ನು ಹಾಕೊಳ್ಳಿಕ್ಕೆ ಏನು ತೊಂದರೆ ಆಗೋದಿಲ್ಲ. ಅಭ್ಯಾಸ ಆಗಿಬಿಟ್ಟಿದೆ ಕೆಲವರಿಗೆ, ಮಾಸ್ಕ್ ಇಲ್ಲದೆ ಈಗ ಮಾಸ್ಕ್ ಇಲ್ಲದೆ ನನಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅದೊಂಥರ ನಮ್ದೊಂದು ಆರ್ನಮೆಂಟ್ ಥರನೇ ಆಗೋಗ್ಬಿಟ್ಟಿದೆ. ಇಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಡ್ರಾಪ್ಲೆಟ್ ಅಮ್ಮ, ಇವಾಗ ಕೆಮ್ದ ಮಾಡಿದೆ, ದಿಸ್ ವೈರಸ್ ಗೋಸ್ ಟು ಅನದರ್ ಪರ್ಸನ್ ಥ್ರೂ ಡ್ರಾಪ್ಲೆಟ್. ಬಹಳ ಜನ ತಮಾಷೆ ಮಾಡೋದೇನು, ವೈರಸ್ ಸಣ್ಣದು ಈ ಹೋಲ್ನೊಳಗಿಂದ ತೂರ್ಕೊಂಡು ಹೋಗಲ್ವಾ ಅಂತಾರೆ, ಡ್ರಾಪ್ಲೆಟ್ ತೆರೆದ್ರೆ ಸಾಕು ನಮಗೆ. ರಿಯಲಿ ಮಾಸ್ಕ್ ಇಸ್ ಎ ಮಸ್ಟ್, ದೇರ್ ಇಸ್ ನೋ ಡೌಟ್. ನಾವೆಲ್ಲ ಬರೀ ಆಪರೇಷನ್ ಥಿಯೇಟರ್ಗೆ ಸರ್ಜನ್ಗಳು ಅಷ್ಟೇ ಹಾಕೊಳ್ಳಿ, ಥಿಯೇಟರ್ ಆಗಿರೋರು. ಇವಾಗ ಪ್ರತಿಯೊಬ್ಬರು ಇಟ್ ಶುಡ್ ಬಿಕಮ್ ಎ ಯೂನಿಫಾರ್ಮ್. ಇವಾಗ ಎಷ್ಟೋ ಮಕ್ಕಳು ನಿಜವಾಗಿ ತೆಗೆದ್ರೂ ತೆಗೆದಿಲ್ಲ ಇವಾಗ, ಅವ್ರಿಗೆ ಅಭ್ಯಾಸ ಅದೆಲ್ಲ ಸುಳ್ಳಮ್ಮ. ಮಾಸ್ಕ್ ಹಾಕೊಂಡ್ರೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ, ಇಟ್ಸ್ ರಿಯಲಿ ಇಲ್ಲ ಅನ್ಸೈಂಟಿಫಿಕ್. ಮಾಸ್ಕ್ ಇಸ್ ರಿಯಲಿ ಗುಡ್. N95 ಅಂತಲ್ಲ, ಎನಿಥಿಂಗ್ ದಟ್ ಪ್ರಿವೆಂಟ್ಸ್ ಡ್ರಾಪ್ಲೆಟ್ ಇಸ್ ಎ ಮಸ್ಟ್. ಮತ್ತೆ ಕಂಪಲ್ಸರಿ ಮಾಡಿದ್ರು, ಇದು ಕಂಪಲ್ಸರಿ ಮಾಡಿ ಅಮ್ಮ, ಜನ ರೊಚ್ಚಿಗೆ ಹೇಳೋದು. ಒಬ್ಬ ಪೊಲೀಸ್ ನಾನು ಸ್ವಲ್ಪ ಕೆಳಗಡೆ ಇಳಿದ್ಬಿಟ್ಟು ಅವ್ನಿಗೆ 500 ರೂಪಾಯಿ ಫೈನ್ ಆಗ್ತದೆ. ರೋಡಲ್ಲಿ ಹೋಗೋ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋಗೆ, ಅಲ್ಲಿ ಏನೋ ಒಂದ್ ಸ್ವಲ್ಪ ಅಚಾನಕ್ ಆಗಿ ಕೆಳಗ್ ಬಿದ್ರು ಹೋಗ್ಬಿಟ್ಟು ಫೈನ್ ಹಾಕಿದಾಗ ಆಬ್ವಿಯಸ್ಲಿ, ಯಾಕಂದ್ರೆ ಆ ದಿನದ ಇಡೀ ದಿನದ ಸಂಬಳನೇ ಆತನಿಗೆ ಕೊಟ್ಬಿಟ್ರೆ ನಿಜಕ್ಕೂ ಆಯ್ತಪ್ಪ ನಾನು ಕೋವಿಡ್ ಬಂದೇ ಹೋಗ್ಬಿಡ್ಲಿ ಅನ್ನೋ ಫ್ರಸ್ಟ್ರೇಷನ್ ಬರ್ತಾರ ಆ ಟೈಮಲ್ಲಿ ಜನ. ಅದನ್ನು ನಾವು ತಪ್ಪು ಅಂತ ಹೇಳಕ್ ಆಗಲ್ಲ, ಬಟ್ ಯಸ್, ಬಟ್ ಅವರಲ್ಲೇ ಒಂದು ಸೆಲ್ಫ್ ಜಾಗೃತಿ ಅನ್ನೋದು ಬೇಕಾಗತ್ತೆ. ಹಂಗಾಗಿ ಅಂದಾಗ ಮಾತ್ರ ಇದು ಇಂಪ್ಲಿಮೆಂಟೇಷನ್ ಆಗುತ್ತೆ. ಹ್ಯೂಮನ್ ಟಚ್ ಇರ್ಬೇಕು ಯಾವುದೇ ಒಂದು ರೂಲ್ಸ್ ಬಂದಾಗ ಕೂಡ, ಅದಕ್ಕೆ ಅಪಹಣ ಹಾಕೊಳ್ಳೋ ಅಥವಾ ಅವನ ಇಲ್ದಿದ್ರೆ ಅವ್ನಿಗೊಂದು ಮಾಸ್ಕ್ ಕೊಟ್ಟು 50 ರೂಪಾಯಿ ಕೊಡೋದ್ರೆ ಕೊಡ್ತಾನೆ ಅವ್ನಿಗೆ 500 ರೂಪಾಯಿ ಫೈನ್. ಇವೆಲ್ಲ ನಿಜವಾಗ್ಲೂ ಬರಬೇಕು, ನಾವು ಬರೀ ಮಾತಾಡೋದಲ್ಲ. ಎಲ್ಲಿ ಇಂಥ ಮನುಷ್ಯರು ಅಧಿಕಾರ ನಡೆಸ್ತಾರಲ್ಲ, ಅವ ನಿಜವಾಗ್ಲೂ ನಾವು ನೀವು ಮಾತಾಡಿದ್ದೆಲ್ಲ ಜನ ಪಾಲಿಸ್ತಾರೆ, ಇಲ್ದಿರ ಪಾಲಿಸೋದು. ನಿಜ ನಿಜ ನಿಜ. ಎಸ್, ಇದ್ರ ಜೊತೆ ಜೊತೆಗೆ ವಹಿಸಬೇಕಾದಂತಹ ಪ್ರಿಕಾಷನ್ಸ್ ಏನು ಅಂತ ಹೇಳ್ತೀರಿ ಡಾಕ್ಟರ್ ವಿವೇಕ್? ಡಾಕ್ಟರ್ ವಿವೇಕ್ ಅವ್ರನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇದ್ರ ಜೊತೆಗೆ ಪ್ರಿಕಾಷನ್ಸ್ ಅಂತ ಹೇಳಿದ್ರೆ, ಒಂದು ಆಸ್ ವಿ ಡಿಸ್ಕಸ್ ಮಾಸ್ಕ್, ಮತ್ತೆ ಇನ್ನೊಂದು ಏನಂದ್ರೆ ಇಮ್ಯುನಿಟಿ ಬೂಸ್ಟಿಂಗ್ ಡಯಟ್ ಅಂತ ಹೇಳ್ತೀವಿ. ಅದು ಯಾವುದೇ ಅದರ್ ಆಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ ಇರ್ಬೋದು, ಆಯುರ್ವೇದ ಇರ್ಬೋದು, ಬೇರೆ ಏನಿದೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ, ನಿಂಬೆಹಣ್ಣು ರಸ ಇರ್ಬೋದು, ವೈಟಮಿನ್ ಸಿ ಸಪ್ಲಿಮೆಂಟ್ಸ್ ಇರ್ಬೋದು, ಅಥವಾ ಮಲ್ಟಿ ವೈಟಮಿನ್ ಸಪ್ಲಿಮೆಂಟ್ಸ್ ಇದೆಲ್ಲ ತಗೊಳ್ಬೋದು, ಇದರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸೊ ಇದರಿಂದ ಜನರಲಿ ರೋಗ ಹೊರಡೋ ಶಕ್ತಿ ಚೆನ್ನಾಗಿ ಆಗುತ್ತೆ. ಸೊ ಇಟ್ ಕ್ಯಾನ್ ಪ್ರಿವೆಂಟ್ ಆಲ್ ಇನ್ಫೆಕ್ಷನ್ಸ್. ಓಕೆ ಓಕೆ.
ವೈದ್ಯರು ಮಾತಾಡೋದು ಬಹಳ, ಎಲ್ಲೋ ಒಂದ್ ಕಡೆ ಕಷಾಯ ಕುಡಿ ಅಂತಾರೆ, ಲಾಸ್ಟ್ ಟೈಮ್ ಕಷಾಯ ಕುಡಿದು ಆಮೇಲೆ ಫಂಗಲ್ ಇನ್ಫೆಕ್ಷನ್ ಆಯ್ತು ಅಂತಾರೆ. ನಿಜವಾಗ್ ನಾನ್ ಬಹಳ ಸರಳವಾಗಿ ಹೇಳ್ತೀನಿ ಅಣ್ಣ, ನಿನ್ ಇಮ್ಯುನಿಟಿ ಬೂಸ್ಟ್ ಆಗ್ಬೇಕಾದ್ರೆ ಅಮ್ಮ ಮಾಡಿದ್ದು ಅಡಿಗೆನ ನೀಟಾಗಿ ಊಟ ಮಾಡು, ಎಂಟಿ ಬಡಿಸಿದ ಅಡಿಗೆನ ಊಟ ಮಾಡು, ಇದು ಫಸ್ಟ್ ಪ್ರಿನ್ಸಿಪಲ್. ಸೀಸನಲ್ ಫ್ರೂಟ್ಸ್, ಬಹಳ ಜನ ಚೇಪೆ ಹಣ್ಣು ತಿನ್ನೋದಿಲ್ಲಮ್ಮ, ಸೀಬೆ ಹಣ್ಣು, ಗುವಾ, ಎಷ್ಟೋ ಜನ ಆಪಲ್ ತಿನ್ಬೇಕು ಅನ್ ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೆ ಅಂತಾರೆ. ನಾನು ಹೇಳ್ತೀನಿ ಚೇಪೆ ಹಣ್ಣು ಎ ಡೇ ಕ್ಯಾನ್ ಕೀಪ್ ಸಿಕ್ಸ್ ಡಾಕ್ಟರ್ಸ್ ಅವೆ. ಇದು ರಿಯಲಿ ಸರಿ, ಆಪಲ್ಗಿಂತ ಹೆಚ್ಚು ನ್ಯೂಟ್ರಿಯಂಟ್ಸ್ ಬೂಸ್ಟರ್ ತಗೋತಾರಲ್ಲ ಸರ್, ಈ ಹಣ್ಣು ತಿಂದ್ರೆ ಶೀತ, ಆ ಹಣ್ಣು ತಿಂದ್ರೆ ಹೀಟು, ರಾಂಗ್ ಕಾನ್ಸೆಪ್ಟ್. ಅವ್ರವ್ರ ಸಿಸ್ಟಮ್ನಾಗಿರ್ಬೋದು, ನಾವು ಒಬ್ಬ ಅಲೋಪತಿ ಸಿಸ್ಟಮ್ದವ್ರ ಹೇಳ್ತೀವಿ, ನಮ್ಮಲ್ಲಿ ಹೀಟು ಕೋಲ್ಡ್ ಇಲ್ಲ. ಬಹಳ ಜನಕ್ಕೆ ಇದೊಂದು ತಪ್ಪು ಕಲ್ಪನೆ, ಕೋಳಿ ತಿಂದರೆ ಹೀಟು, ಹಂದಿ ತಿಂದರೆ ತಂಪು, ಚಪಾತಿ ತಿಂದರೆ ಹೀಟು, ಇಲ್ಲಮ್ಮ ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ದಟ್ ಫುಡ್, ಸೀಸನಲ್ ಫ್ರೂಟ್ಸ್, ಸೀಸನಲಬಲ್ ವೆಜಿಟೇಬಲ್. ಓನ್ಲಿ ಥಿಂಗ್, ಕೆಂಗೇರಿ ಮೋರಿಯಲ್ಲಿ ಬೆಳೆದಿರೋ ತರಕಾರಿನ ಚೆನ್ನಾಗಿ ತೊಳೆದು ಮಾಡಿ ಅಂತ ಹೇಳ್ತೀವಿ, ಬಿಟ್ಟರೆ ಏನು ಜನಗಳಿಗೆ ಕನ್ಫ್ಯೂಸ್ ಮಾಡೋದು. ಅವ್ರದ್ದು ಖುಷಿಯಾಗಿ ನಮ್ಮ ಮಾತನ್ನು ಕೇಳಿ ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಕಮ್ಮ. ನೀರುಗಳು ಕುಡಿಯಲ್ಲಮ್ಮ ಜನ, ದಯವಿಟ್ಟು ಸಾಕಷ್ಟು ನೀರು ಕುಡೀರಿ, ಅದು ಭಾಳ ಇಂಪಾರ್ಟೆಂಟ್. ನೀರನ್ನ ಜನ ಫುಡ್ ಅಂತ ಕನ್ಸಿಡ್ರೇ ಮಾಡಲ್ಲ, ದಯವಿಟ್ಟು ನೀರನ್ನ. ಆಮೇಲೆ ವಾಟ್ಸಪ್ ಯೂನಿವರ್ಸಿಟಿ ನೋಡಿಬಿಟ್ಟು ಊಟಕ್ಕೆ ಮಧ್ಯೆ ಕುಡಿಬೇಡ, ಊಟ ಆದಮೇಲೆ ಕುಡಿಬೇಡ, ಬೆಳಗ್ಗೆ ತಿನ್ನು ಸಾಯಂಕಾಲ, ಇಲ್ಲ. ಫುಡ್ ಶುಡ್ ಬಿ ಟೇಕನ್ ಇನ್ ಪ್ರಾಪರ್ ಟೈಮ್ ಅಷ್ಟೇನೆ. ತುಂಬಾ ಕನ್ಫ್ಯೂಷನ್ ಆಗುತ್ತಮ್ಮ ಜನಗಳಿಗೆ, ಇದೇ ಟೈಮ್ ತಿನ್ಬೇಕು, ಇಷ್ಟೇ ತಿನ್ಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಗರ್ಭೂಜ ತಿನ್ಬೇಕು, ಇವೆಲ್ಲ ಇಲ್ಲ. ಇಟ್ ಈಸ್ ಎ ಫುಡ್, ಸ್ಟಮಕ್ ಇಸ್ ಎ ವೆರಿ ಸ್ಮಾರ್ಟ್ ಆರ್ಗನ್. ನೀವೇನೇ ಸ್ಟಮಕ್ ಹಾಕಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ ಅಂದರೆ ಅದನ್ನು ಲಾಸ್ಟ್ಗೆ ಕೈಮ್ ಅಂತ ಕಳಿಸುತ್ತೆ. ಭಾಳ ಜನಕ್ಕೆ ತಪ್ಪು ತಪ್ಪು ಹೇಳ್ತಾರೆ ಮುದ್ದೆ ಹೆಂಗೇನು ಇರುತ್ತೆ. ಸ್ಟಮಕ್ ಇಸ್ ಎ ವೆರಿ ಡೈನಾಮಿಕ್ ಆರ್ಗನ್, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಯುತ್ತೆ ಅಂದರೆ ಅಲ್ಟಿಮೇಟ್ಲಿ ಅಮ್ಮ ಅನ್ನಕ್ಕೆ ತುಪ್ಪ ಹಾಕಿ ಈಚಿಕಿ ಬಾಯಿಗಿಡ್ತಲ್ಲ ಮಗುಗೆ, ಸ್ಟಮಕ್ ಆ ಕೆಲಸ ಮಾಡುತ್ತೆ. ಎಷ್ಟು ಚೆನ್ನಾಗಿ ಕೈಮ್ ಅಂತೀವಿ, ಭಾಳ ಜನಕ್ಕೆ ಇದು ಗೊತ್ತಿರಲ್ಲ. ಹೊರಟು ನಾನು ಹೇಳ್ತೀನಿ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟು ಚೆನ್ನಾಗಿ ಅರೆದು ಫೀಡ್ ಮಾಡುತ್ತೆ. ದಯವಿಟ್ಟು ಬಿಸಿ ಬಿಸಿ ಊಟ ಮಾಡಿ, ರೆಫ್ರಿಜಿರೇಟೆಡ್ ಫುಡ್ನ ತಂಗಳ ಇದು ಅಂತಾರೆ ನಮ್ಮೂರ ಕಡೆ, ಅದನ್ನು ಬಿಡಿ ಈ ಟೈಮ್ನೊಳಗೆ. ದಯವಿಟ್ಟು ವೆಜಿಟೇಬಲ್ಸ್ ಹಣ್ತೀನಿ, ಇದ್ರ ಜೊತೆಗೆ ಕೈ ತೊಳಿರಿ, ಆಯ್ತಾ, ಸ್ವಚ್ಛವಾಗಿರಿ, ಪದೇ ಪದೇ ಕೈ ಪಾಪ ಬಿಟ್ಟೋಗಿತ್ತು, ಈಗ ಸ್ವಲ್ಪ ಸ್ಯಾನಿಟೈಸರ್ ಯೂಸ್ ಮಾಡಿ ಅನ್ನೋದು, ಮತ್ತೆ ವಾಪಸ್ ಒನ್ಸ್ ಅಗೇನ್ ನಾವು ಅದಕ್ಕೆ ಬರಲೇಬೇಕು. ಕೆಲವರಂತೂ ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ, ಟೆಂಪರೇಚರ್ ಚೆಕಿಂಗ್ ಆಗಿರ್ಬೋದು, ಸ್ಯಾನಿಟೈಸಿಂಗ್ ಆಗಿರ್ಬಹುದು, ಇದೆಲ್ಲವೂ ಕೂಡ. ಎಸ್, ಒನ್ಸ್ ಅಗೇನ್ ಮತ್ತೆ ಇದೆಲ್ಲ ವಾಪಸ್ ಬರುತ್ತೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಇಂಡಿಯಾ ಭಾರತದ ಮಟ್ಟಿಗೆ ಇರುವಂತಹ ರಿಸ್ಕ್ ಫ್ಯಾಕ್ಟರ್ ಅನ್ನ ಅದ್ರ ಜೊತೆಗೆ ನಾವು ಹೇಗೆ ಕ್ರಮ ವಹಿಸಬೇಕು ಅನ್ನೋದನ್ನ ಫೈನಲ್ ಆಗಿ ಹೇಳೋದಾದ್ರೆ ಡಾಕ್ಟರ್ ಹಿಮಾಲ್ ಅವರು ಏನ್ ಹೇಳಿ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫಸ್ಟ್ ಥಿಂಗ್ ಇಸ್ ಚೇಪೆ ಹಣ್ಣು, ಈಗ ಖಂಡಿತವಾಗ್ಲೂ ಇದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಈಗ. ಸೊ ಫಸ್ಟ್ ಥಿಂಗ್ ಇಸ್, ಸರ್ ಹೇಳಿದಾಗೆ ನಮ್ಮ ಹೆಲ್ತ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಸೊ ಇಮ್ಯುನಿಟಿ ನಮ್ಮಲ್ಲೇ ನಾವು ಬಿಲ್ಡ್ ಮಾಡ್ಕೋಬೇಕು. ಹ್ಯಾಂಡ್ ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್, ದರ್ ಈಸ್ ನೋ ಅದರ್ ವೇ. ಅದನ್ನ ಬರೀ ಕೊರೋನಾ ಅಲ್ಲ, ಬೇರೆ ಯಾವ ಇನ್ಫೆಕ್ಷನ್ ಸಹಿತ ಅದನ್ನ ಶೇಕ್ ಹ್ಯಾಂಡ್ ಮಾಡೋದು ಎಷ್ಟೋ ಜನ ತಪ್ಪು ಹೋಗ್ಬಿಟ್ಟಿದೆ, ನಮಸ್ಕಾರ ಅನ್ನೋದೇ ವಾಪಸ್ ಬಂದ್ಬಿಟ್ಟಿದೆ. ಅದ್ರ ಜೊತೆ ಮಾಸ್ಕ್ ಹೇಳಿದಾಗೆ, ಬಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಿಸ್ ಮಾಡಿದ್ದು, ಈಗ ಯಾರು ಬೂಸ್ಟರ್ ವ್ಯಾಕ್ಸಿನೇಷನ್ ತಗೊಂಡಿಲ್ಲ, ಪ್ಲೀಸ್ ಗೋ ಅಂಡ್ ಟೇಕ್ ದ ಬೂಸ್ಟರ್ ವ್ಯಾಕ್ಸಿನೇಷನ್. ಯಾರ್ಯಾರು ತಗೋಬಹುದು ಅಂತ ಈಗ ಎಲ್ಲರೂ ಕೂಡ ತಗೋಬಹುದು, ಎಲ್ಲರೂ ಸಹಿತ ಬೂಸ್ಟರ್ ವ್ಯಾಕ್ಸಿನೇಷನ್ ತಗೊಳ್ಬಹುದು. ಆ ವ್ಯಾಕ್ಸಿನೇಷನ್ ಇಂದ ಒಂದೇ ಒಂದಂದ್ರೆ ವ್ಯಾಕ್ಸಿನೇಷನ್ ಅಲರ್ಜಿ ಅಂತ ಏನೋ ಹೇಳ್ತಿದ್ರು, ಬಟ್ ಅದು ತುಂಬಾ ವೆರಿ ವೆರಿ ಎಷ್ಟೋ ಸಾವಿರ ಮಿಲಿಯನ್ ಜನದಲ್ಲಿ ಕೆಲವರಿಗೆ ಇರ್ಬೋದು ಅಷ್ಟೇ, ಬಟ್ ವ್ಯಾಕ್ಸಿನೇಷನ್ ಇಸ್ ಸೇಫ್. ಸೊ ಯಾರು ಸಹಿತ ಬೂಸ್ಟರ್ ವ್ಯಾಕ್ಸಿನೇಷನ್ ತಗೊಳ್ಬಹುದು, ಅವ್ರ ಶೆಡ್ಯೂಲ್ ಪ್ರಕಾರ ತಗೋಬೇಕಾಗುತ್ತೆ. ಸೊ ಸಣ್ಣ ಮಕ್ಕಳಿಗೆ ಇನ್ನೂ ಅದು ಕರೆಕ್ಟಾಗಿ ಹೌದು, ಪೀಡಿಯಾಟ್ರಿಕ್ಸ್ ಅಲ್ಲಿ ಅದ್ರದ್ದು ಸಪರೇಟ್ ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ಹೋಗ್ಬೇಕು. ಬಟ್ ದೊಡ್ಡವರಲ್ಲಿ ವಯಸ್ಕರಲ್ಲಿ ಎಲ್ಲರಿಗೂ, ಮೇನ್ಲಿ ಹೈ ರಿಸ್ಕ್ ಅವರಿಗೆ, ಅದೇ ಸರ್ ಹೇಳಿದಾಗೆ ತುಂಬ ವಯಸ್ಸಾದವರಿಗೆ, ಶುಗರ್ ಬಿ ಪಿ ಇದ್ದವರಿಗೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ, ಕಿಡ್ನಿ ಅವರು ಡಯಾಲಿಸಿಸ್ ಮಾಡ್ಕೊಂಡವರಿಗೆ, ಇಲ್ಲ ಕ್ಯಾನ್ಸರ್ ರೋಗಿಗಳಿಗೆ, ಇಲ್ಲ ಕ್ಯಾನ್ಸರ್ ಥೆರಪಿ ಇದ್ದವರಿಗೆ, ಅಂಥವರಿಗೆಲ್ಲ ಬೂಸ್ಟರ್ ವ್ಯಾಕ್ಸಿನೇಷನ್ ಬೇಕಾಗುತ್ತೆ. ಸೊ ಇದರಿಂದ ನಾವು ಐ ಥಿಂಕ್ ವಿ ಕ್ಯಾನ್ ಪ್ರಿವೆಂಟ್ ದ ಮೇಜರ್ ಪ್ರಾಬ್ಲಮ್, ಮುಂದೆ ಆಗುವ ಮಹಾಮಾರಿಗಳನ್ನೆಲ್ಲ ಮೋಸ್ಟ್ ಇವಾಗಲೇ ಪ್ರಿವೆಂಟ್ ಮಾಡ್ಬೋದು. ಆ ಲಾಕ್ಡೌನ್ ಸಮಸ್ಯೆನೇ ಬೇಡ ನಮಗೆ. ಹೌದು, ನಿಜ ಮಾತ್ರ ಹೌದು. ಅದಕ್ಕೆ ಹೇಳೋದು, ಲಾಕ್ಡೌನ್ ಬೇಕಾ, ನೀವು ಎಚ್ಚರಿಕೆಯಿಂದ ಇರ್ತೀರಾ ಅಂತೇಳಿ ವರ್ಸಸ್ ಹಾಕ್ಬಿಡ್ಬೇಕು, ಆವಾಗ ಓ ಹೌದಪ್ಪ ಬೇಡ, ಸವಾಸನೆ ಬೇಡ, ನಾವು ಹುಷಾರಾಗಿರ್ತೀವಿ ಅಂತೇಳಿ. ಎಸ್, ಡಾಕ್ಟರ್ ವಿವೇಕ್ ಅವರು ಫೈನಲ್ ಆಗಿ ಏನು ಹೇಳ್ತೀರಿ ನೀವು? ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ಇಬ್ರು ಸೀನಿಯರ್ ಡಾಕ್ಟರ್ಸ್ ಹೇಳಿದಂಗೆ, ಒಂದು ಅಂಜನಪ್ಪ ಸರ್ ಹೇಳಿದ ಏನಂದ್ರೆ, ಸೀಸನಲ್ ಫ್ರೂಟ್ ಹೇಳಿದ್ರು, ಅದ್ ಡೆಫಿನೆಟ್ಲಿ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಅದಕ್ಕೆ ಸೀಸನಲಿ ಇರುತ್ತೆ. ಸೊ ನಾವು ಜನರಲ್ ಪ್ರಾಕ್ಟೀಸ್ ಅಲ್ಲಿ ಏನ್ ಹೇಳದ್ ನೋಡೋದಂದ್ರೆ, ಜನ ಯೂಶಲಿ ಆಪಲ್ ತಿಂದ್ರೆ ನನ್ಗೆ ಇವತ್ತು ಕೆಮ್ಮು ನೆಗೆಟಿವ್ ಬಂದ್ಬಿಟ್ಟಿದೆ, ಅಥವಾ ಆರೆಂಜ್ ತಿಂದ್ರೆ ಇದೆ ಅಂತ ಹೇಳ್ತಾರೆ. ಅದು ಸ್ಪೆಸಿಫಿಕ್ ಟು ಇಂಡಿವಿಜುವಲ್, ಒಬ್ರಿಗೆ ಆಗ್ಬೋದು, ಒಬ್ರಿಗೆ ಆಯ್ತಂತ ಎಲ್ರಿಗೂ ಆಗ್ಬೇಕು ಅಂತೇನಿಲ್ಲ. ಸೊ ಇದೊಂದು ತಗೊಂಡ್ಬೇಕು. ಅದಾದ್ಮೇಲೆ ಬೂಸ್ಟರ್ ವ್ಯಾಕ್ಸಿನೇಷನ್ ತುಂಬಾ ಸ್ಟ್ರೆಸ್ ಮಾಡ್ತಿದೀವಿ, ಬಿಕಾಸ್ ಇಟ್ ವಿಲ್ ಪ್ರಿವೆಂಟ್
ಸ್ಟೂಡೆಂಟ್ ಅಂದ್ರೆ ಅದು ತುಂಬಾ ಫೇಟಲ್ ಇನ್ಫೆಕ್ಷನ್ಸ್ ನ ಅಡ್ಮಿಟ್ ಆಗೋದನ್ನ ಅಥವಾ ವೆಂಟಿಲೇಟರ್ ಹೋಗೋ ಇನ್ಫೆಕ್ಷನ್ಸ್ ನ ಪ್ರಿವೆಂಟ್ ಮಾಡುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆ ಮಾಸ್ಕ್ ಹಾಕೊಳ್ಳೋದು, ಹ್ಯಾಂಡ್ ಹೈಜೀನ್ ಇಟ್ಕೊಳ್ಳೋದು, ಅಂಡ್ ಇಮ್ಯುನಿಟಿ ಬೂಸ್ಟಿಂಗ್ ಆಹಾರ ಇರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಒಂದು ಇನ್ಬಿಲ್ಟ್ ಇಮ್ಯೂನ್ ಸಿಸ್ಟಮ್ ಇದೆಯಮ್ಮ, ಬಹಳ ಜನಕ್ಕೆ ಇದು ಗೊತ್ತಿರಲ್ಲ. ದಯವಿಟ್ಟು ಟಾನ್ಸಿಲ್ ಇದಾವಲ್ಲಮ್ಮ, ದ್ವಾರಪಾಲಕರು ಇದ್ದಂಗೆ, ದೇವರು ಕೊಟ್ಟಿರೋ ನ್ಯಾಚುರಲ್ ಇಮ್ಯುನಿಟಿ. ಅದು ಲಿಂಫ್ ನೋಡ್ತು, ನಮ್ಮ ಕುತ್ತಿಗೆಯೊಳಗೆ 350 ಲಿಂಫ್ ನೋಡ್ತಿರ್ತವೆ, ಹೊಟ್ಟೆಯೊಳಗೆ ಸ್ಪ್ಲೀನ್ ಇರುತ್ತೆ. ದಯವಿಟ್ಟು ಇಮ್ಯೂನ್ ಸಿಸ್ಟಮ್ ಇಸ್ ಅನ್ ಇನ್ಬಿಲ್ಟ್ ಸಿಸ್ಟಮ್, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಇದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸ್ಪೆಷಲ್ ಡ್ರಿಂಕ್ಸ್ ಏನು ಬೇಕಾಗೋದಿಲ್ಲ. ನಾವು ಮೂರು ಮಾತಾಡ್ದಂಗೆ ನಿಜವಾಗ್ಲು ಚೇಪೆಣ್ಣು ತಿಂದ್ರೆ ಗೊಣ್ಣೆ ಸುರಿತದೆ ಶೀತ ಅನ್ನೋರು, ಶೀ ಗೊಣ್ಣೆ ಸುರಿಯ ಕಾಲದಲ್ಲಿ ಚೇಪೆಣ್ಣು ಹುಟ್ಟುತ್ತೆ, ಅದ್ರ ತಪ್ಪಮ್ಮ. ಎಮ್ಮೆ ಜ್ವರ ಬಂದ್ರೆ ಹಸಿ ಬರೆ ಎಳಿತಾರಂತೆ, ದಯವಿಟ್ಟು ನಮ್ಮ ಚೇಪೆಣ್ಣಿಗೆ ಬರೆ ಎಳಿಬೇಡಿ. ಕಾಶ್ಮೀರಿ ಆಪಲ್ ಎಷ್ಟು ಸುಂದರವಾಗಿಕೊಂಡ್ರು, ನಮ್ಮ ರೈತರ ಮಗಳಮ್ಮ ಇದು, ದಯವಿಟ್ಟು ಎಲ್ಲರೂ ಚೇಪೆಣ್ಣಿ. ಅದಕ್ಕೆ ಸರ್ ನಿಮ್ಮ ಮಾತು ಅಷ್ಟು ಇಷ್ಟ ಆಗೋದು, ಜನಕ್ಕೆ ಅರ್ಥ ಆಗುತ್ತೆ. ಫೈನಲ್ ಆಗಿ ನಾನು ನಿಮ್ಮನ್ ಕೇಳಬೇಕು ಅಂತ ಒಂದು ಪ್ರಶ್ನೆ ಇಟ್ಟಿದ್ದೆ, ನೀವು ಆಲ್ರೆಡಿ ಆ ಟಾಪಿಕ್ ತಗೊಂಡ್ಬಿಟ್ರಿ. ಜನಸಂದಣಿ ಸೇರೋದನ್ನ ಕಡಿಮೆ ಮಾಡಿ, ಈಗ ಎಲ್ಲ ಮುಗಿದಿದೆ, ಬೂಮು, ಈಗ ಎಲ್ಲಿ ನೋಡಿದ್ರು ಕಾರ್ಯಕ್ರಮ, ಎಲ್ಲಿ ನೋಡಿದ್ರು ಮದುವೆ, ಎಲ್ಲಿ ನೋಡಿದ್ರು ಸಮಾರಂಭ, ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಿಸ್ತಾ ಇರೋದು ನಮ್ಮ ರಾಜಕಾರಣಿಗಳು. ಸೊ ಆ ಯಾತ್ರೆ ಈ ಯಾತ್ರೆ ಅಂತ ಜನ ಸೇರಿಸ್ತಾ ಇದ್ದಾರೆ. ಜನ ಸೇರಿಸೋದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು. ಅಟ್ಲೀಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ ಈಗ ಹೊರಗಡೆ, ಅದ್ರ ಬಗ್ಗೆ ಹೇಳ್ತೀರಿ? ಇಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಕೊನೆಗಾಗಿ ಎಲ್ಲ ರಾಜಕೀಯಕ್ಕೆ ಬರಬಾರ್ದು ಅಂತ ಇದ್ರೆ, ನಾನು ಒಬ್ಬ ಆಸ್ಪಿರೆಂಟು ಮುಂದಿನ ಎಲೆಕ್ಷನ್ಗೆ, ಹಂಗಾಗಿ ದಯವಿಟ್ಟು ನಾನು ಕಳಕಳಿಯ ಮನವಿ ನನ್ನ ಸೀನಿಯರ್ ಲೀಡರ್ಸ್ಗೆ, ಯಾವುದೇ ಪಾರ್ಟಿ ಆಗಲಿ, ದಯವಿಟ್ಟು ಈ ರ್ಯಾಲಿಗೆ ಇಲ್ಲಿ ಎಲ್ಲ ನಿಲ್ಲಿಸ್ಬಿಡಿ. ದಯವಿಟ್ಟು ನಮ್ಮ ಆರೋಗ್ಯ ಬಹಳ ಮುಖ್ಯ, ಆದ್ದರಿಂದ ಜವಾಬ್ದಾರಿ ಕೆಲಸದಲ್ಲಿ ಇರುವಂಥವ್ರು, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೋ ಗೊತ್ತಿಲ್ಲ, ಆಗಲಿ, ಬಟ್ ಎಲ್ಲ ಪಾರ್ಟಿಯವರು ಸೇರಿ ಜನರ ಆರೋಗ್ಯ ಕಾಪಾಡಬೇಕು ಅಂದರೆ ನಿಮ್ಗೆ ಓಟ್ ಬರೆದಿರೋ ಪರವಾಗಿಲ್ಲ, ರ್ಯಾಲಿ ನಿಲ್ಲಿಸಿ ಅಂತ ನನ್ನ ಕಳಕಳಿ. ಸೊ ನೀವು ಕೂಡ ನೀವು ಏನು ಕಂಟೆಸ್ಟ್ ಮಾಡ್ತಾ ಓಕೆ ಫೈನ್ ಸರ್, ಆಲ್ ದಿ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿವೇಕ್ ಅವರೇ, ಡಾಕ್ಟರ್ ಹಿಮಾಲ್, ಡಾಕ್ಟರ್ ಅಂಜಿನಪ್ಪ ಅವ್ರು, ಮೂರು ಜನಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಇನ್ಫಾರ್ಮೆಟಿಕ್ ಆಗಿ ಒಂದಷ್ಟು ವಿಷಯಗಳನ್ನು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೊರೋನಾ ಎಚ್ಚರಿಕೆ ವಹಿಸೋ ತುಂಬಾನೇ ಅವಶ್ಯಕ. ಅದೇ ನಿಟ್ಟಿನಲ್ಲಿ ನಿಮಗೆ ಬೇಕಾದಂಥ ಉಪಯುಕ್ತ ಮಾಹಿತಿಯನ್ನು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಕೊಟ್ಟಿದ್ದೀವಿ. ಚೀನಾದ ಅವಸ್ಥೆ ನಮ್ಮ ದೇಶಕ್ಕೆ ಬರದೇ ಇರಲಿ, ಬರೋದಿಲ್ಲ, ಆದರೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಸರ್ಕಾರಗಳ ಕ್ರಮ ತೆಗೆದುಕೊಳ್ಳಬೇಕು, ಅದರ ಜೊತೆ ಜೊತೆಗೆ ಜನಸಾಮಾನ್ಯರಾದ ನಾವು ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕು, ಅದು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.